ಪರಮಾತ್ಮ ಶ್ರೀಕೃಷ್ಣನ ವಾಣಿ ಗೀತಾ ಗುರು ಶಿಷ್ಯ ಸಂವಾದ ಅದನ್ನು ಅರ್ಜುನ ಸ್ವೀಕಾರ ಮಾಡಿದ ಶಿಷ್ಯ ಸ್ನೇಹಂ ಶಾದಿಮಾಂ ತ್ವಾಂ ಪ್ರಪನ್ನಾಂ ಭಗವಾನ್ ನಾನು ನಿಮ್ಮ ಶಿಷ್ಯ ನಿಮ್ಮ ಶರಣ ನನಗೆ ಸಂಪನ್ನತೆಯ ಉಪದೇಶ ಪ್ರದಾನಿಸಿ ಅದರಿಂದ ಪರಮ ಜ್ಞಾನಶ್ರೇಯ ಪ್ರಾಪ್ತಿಯಾಗುವಂತೆ ಮಾಡಿ ಈಗ ಪರಮ ಗುರುವಿನ ಚರಣಾರವಿಂದಕ್ಕೆ ಗೀತಾ ಪ್ರಾರಂಭ ಮಾಡುವುದಕ್ಕೆ ಮುನ್ನ ಈ ಸ್ತುತಿಯನ್ನು ಗುರುವಂದನೆಗಾಗಿ ಪ್ರಸ್ತುತಪಡಿಸಲಾಗುವುದು ಓಂ ಶ್ರೀ ಸದ್ಗುರುದೇವ ಭಗವಾನ್ ಕೀ ಜಯ ಅಂತರ
श्री परमात्मने नमः। यथार्थ गीता, श्रीमद्भगवद्गीता, अथ प्रथमोऽध्यायः। धृतराष्ट्र उवाच: क्षेत्रे कुरुक्षेत्रे समवेता युयुत्सवः मामकाः पाण्डवाश्चैव किम कुर्वत संजय। धृतराष्ट्रनु हेळुवनु: एले संजय, धर्मक्षेत्रवेनिसिद कुरुक्षेत्रदल्लि युद्ध माडलु सेरिकोंड नम्मवरू ಪಾಂಡವರು ಏನು ಮಾಡಿದರು? ಅಜ್ಞಾನ ರೂಪಿಯಾದ ಧೃತರಾಷ್ಟ್ರ
ಸಂಯಮವೇ ಮೈತಾಳಿದ ಸಂಜಯ. ಅಜ್ಞಾನವೆಂಬುದು ಮನದ ಅಂತರಾಳದಲ್ಲಿರುವುದು. ಅಜ್ಞಾನದಿಂದ ತುಂಬಿದ ಮನವುಳ್ಳ ಧೃತರಾಷ್ಟ್ರನು ಜನ್ಮಾಂಧ. ಆದರೆ ಸಂಯಮಶೀಲನಾದ ಸಂಜಯನ ಮಾಧ್ಯಮದಿಂದ ಆತನು ನೋಡುವನು. ಅವನು ಹೇಳುವುದು ಪರಮಾತ್ಮನೇ ಸತ್ಯ ಎಂದು. ಆದರೆ ಇದೇ ಪರಮಾತ್ಮನಿಂದ ಜನಿಸಿದ ಮೋಹರೂಪಿಯಾದ ದುರ್ಯೋಧನನು ಎಂದಿನವರೆಗೆ ಜೀವಂತವಾಗಿರುವನೋ ಅಂದಿನವರೆಗೆ ಈತನ ದೃಷ್ಟಿಯೆಲ್ಲವೂ ಕೌರವರ ಮೇಲೆ ನೆಟ್ಟಿರುವುದು, ಅಂದರೆ ವಿಕಾರಗಳ ಮೇಲೆಯೇ ಇರುವುದು. ಧರ್ಮವೆಂಬುದು ಒಂದು ಕ್ಷೇತ್ರ. ಹೃದಯ ದೇಶದಲ್ಲಿ ದೈವೀ ಸಂಪತ್ತುಗಳು ವೃದ್ಧಿಸಿದಾಗ ಆ ಶರೀರವು ಧರ್ಮಕ್ಷೇತ್ರವೆನಿಸುವುದು. ಅದೇ ಅಸುರಿ ಪ್ರವೃತ್ತಿಗಳು ಹೆಚ್ಚಿ ಬೆಳೆದಾಗ ಅದೇ ಶರೀರವು ಕುರುಕ್ಷೇತ್ರವೆನಿಸುವುದು. ಕುರು ಅಂದರೆ ಮಾಡು. ಈ ಶಬ್ದವು ವಿದ್ಯಾರ್ಥಕವಾದುದು. ಶ್ರೀಕೃಷ್ಣನು ಹೇಳುವುದೇನೆಂದರೆ, ಪ್ರಕೃತಿಯಿಂದ ಹುಟ್ಟಿ ಬರುವಂತಹ ಮೂರು ಗುಣಗಳ ದೆಸೆಯಿಂದ ಮನುಷ್ಯನು ಪರವಶನಾಗಿ ಕರ್ಮವೆಸಗುವನು. ಕ್ಷಣಕಾಲವೂ ಸಹ ಆತನು ಕರ್ಮವನ್ನು ಮಾಡದೆ ಇರಲಾರನು. ತ್ರಿಗುಣಗಳು ಆತನಿಂದ ಕರ್ಮವನ್ನೂ ಮಾಡಿಸುತ್ತವೆ. ಮಲಗಿದಾಗಲೂ ಕರ್ಮವು ನಿಲ್ಲುವುದಿಲ್ಲ. ಅದೂ ಕೂಡ ಮನುಷ್ಯನ ಶರೀರಕ್ಕೆ ಬೇಕಾಗುವ ತುತ್ತು. ಈ ಮೂರು ಗುಣಗಳು ಮನುಷ್ಯನನ್ನು ದೇವತೆಯಿಂದ ಹಿಡಿದು ಒಂದು ಹುಳು ಹುಪ್ಪಟವರೆಗೆ ಶರೀರಗಳಲ್ಲಿ ಬಂಧಿಸಿಡುವುವು. ಎಂದಿನವರೆಗೆ ಪ್ರಕೃತಿ ಮತ್ತು ಪ್ರಕೃತಿಜನ್ಯವಾದ ಗುಣಗಳು ಅಳಿಯುವುದಿಲ್ಲವೋ ಅಂದಿನವರೆಗೆ ಕುರು ಎಂಬುದು ಮನುಷ್ಯನ ಬೆನ್ನು ಬಿಡದು. ಆದ್ದರಿಂದ ಹುಟ್ಟು ಸಾವುಗಳ ರೂಪವಾದ ಮರಣಶೀಲವಾದ ವಿಕಾರಗ್ರಸ್ತವಾದ ಈ ಶರೀರವು ಕುರುಕ್ಷೇತ್ರವೇ ಸರಿ. ಪರಮಧರ್ಮವಾದ ಪರಮಾತ್ಮನಲ್ಲಿ ಪ್ರವೇಶವನ್ನು ದೊರಕಿಸಿಕೊಡುವಂತಹ ಪುಣ್ಯಮಯ ಪ್ರವೃತ್ತಿಗಳುಳ್ಳ ಪಾಂಡವರ ಕ್ಷೇತ್ರವು ಧರ್ಮಕ್ಷೇತ್ರವೇ ಸರಿ. ಪುರಾತತ್ವವೇತ್ತರು ಪಂಜಾಬಿನಲ್ಲಿ ಕಾಶಿ ಪ್ರಯಾಗಗಳ ನಡುವೆ ಮತ್ತು ಅನೇಕ ಕಡೆಗಳಲ್ಲಿ ಕುರುಕ್ಷೇತ್ರವನ್ನು ಕಂಡುಹಿಡಿಯಲು ಪ್ರಾರಂಭಿಸಿರುವರು. ಆದರೆ ಗೀತಾಕಾರಣೇ ಸ್ವತಃ ಕುರುಕ್ಷೇತ್ರವೆಲ್ಲಿರುವುದೆಂಬುದನ್ನು ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಎಂದು ಹೇಳಿರುವನು. ಅರ್ಜುನ, ಈ ಶರೀರವೆಂಬುದೇ ಕ್ಷೇತ್ರ. ಇದನ್ನು ಅರಿಯಬಲ್ಲವನು ಕ್ಷೇತ್ರಜ್ಞನೆನಿಸಿಕೊಳ್ಳುವನು. ಮುಂದೆ ಆತನೇ ಕ್ಷೇತ್ರದ ಬಗ್ಗೆ ವಿಸ್ತರಿಸಿ ವರ್ಣಿಸಿರುವನು. ಈ ಶರೀರವೆಂಬ ಕ್ಷೇತ್ರದಲ್ಲಿ ದಶ ಇಂದ್ರಿಯ, ಮನೋಬುದ್ಧಿ, ಅಹಂಕಾರಗಳು, ಪಂಚವಿಕಾರಗಳು ಹಾಗೂ ತ್ರಿಗುಣಗಳು, ಇವುಗಳನ್ನು ವರ್ಣಿಸಿರುವನು. ಶರೀರವೇ ಕ್ಷೇತ್ರ, ಅದು ಒಂದು ಅಖಾಡ. ಇದರಲ್ಲಿ ಯುದ್ಧವಾಡುವ ಪ್ರವೃತ್ತಿಗಳು ಎರಡು ಬಗೆಯಾಗಿವೆ, ದೈವೀ ಸಂಪತ್ತು ಮತ್ತು ಅಸುರೀ ಸಂಪತ್ತು. ಪಾಂಡುವಿನ ಸಂತತಿ ಮತ್ತು ಧೃತರಾಷ್ಟ್ರನ ಸಂತತಿ, ಸಜಾತೀಯ ಹಾಗೂ ವಿಜಾತೀಯ ಪ್ರವೃತ್ತಿಗಳು. ಅನುಭವಿಯಾದ ಮಹಾಪುರುಷನಿಗೆ ಶರಣು ಹೊಕ್ಕಾಗ ಈ ಎರಡು ಪ್ರವೃತ್ತಿಗಳಲ್ಲಿ ಪರಸ್ಪರ ಸಂಘರ್ಷವೂ ಉಂಟಾಗುವುದು. ಇದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಸಂಘರ್ಷ. ಇವೇ ವಾಸ್ತವಿಕವಾದ ಯುದ್ಧ. ವಿಶ್ವ ಯುದ್ಧಗಳಿಂದ ಇತಿಹಾಸ ತುಂಬಿರಬಹುದು. ಆದರೆ ಆ ಯುದ್ಧಗಳಲ್ಲಿ ಗೆದ್ದವನು ಸಹ ಶಾಶ್ವತವಾದ ಗೆಲುವನ್ನು ಪಡೆಯಲಿಲ್ಲ. ಇವೆಲ್ಲವೂ ಪರಸ್ಪರ ಸೇಡು ಪ್ರತಿಸೇಡುಗಳು. ಪ್ರಕೃತಿಯನ್ನು ಸರ್ವತಾ ಶಮನ ಮಾಡಿ ಪ್ರಕೃತಿಗೆ ಪರವಾದ ಸತ್ತಾದ ದಿಗ್ದರ್ಶನ ಮಾಡಿಕೊಂಡು ಅದರಲ್ಲಿ ಪ್ರವೇಶವನ್ನೂ ಪಡೆಯುವುದೇ ವಾಸ್ತವಿಕವಾದ ವಿಜಯ. ಸೋಲೆಂಬುದೇ ಇಲ್ಲದಿರುವಂತಹ ವಿಜಯವೆಂದರೆ ಇದೊಂದೇ. ಜನನ ಮರಣಗಳ ಸಂಕೋಲೆ ಇಲ್ಲದಿರುವಂತಹ ಮುಕ್ತಿ ಎಂಬುದು ಇದೊಂದೇ. ಈ ರೀತಿ ಅಜ್ಞಾನದಿಂದಾವೃತವಾದ ಮನವು ಸಂಯಮದ ಮೂಲಕವಾಗಿ ಕ್ಷೇತ್ರ ಕ್ಷೇತ್ರಜ್ಞರ ಯುದ್ಧದಲ್ಲಿ ಏನಾಯಿತು ಎಂಬುದನ್ನು ಅರಿಯುವುದು. ಈಗ ಯಾರು ಯಾರಲ್ಲಿ ಸಂಯಮವು ಎಷ್ಟೆಷ್ಟು ಪ್ರಬಲವಾಗಿರುವುದೋ ಅವರಲ್ಲಿ ದೃಷ್ಟಿಶಕ್ತಿಯು ಅಷ್ಟಷ್ಟೇ ಹೆಚ್ಚುವುದು. ಸಂಜಯ ಉವಾಚ. ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ
ರಾಜಾ ವಚನಮ ಬ್ರವೀತ್. ಆ ಸಮಯದಲ್ಲಿ ವ್ಯೂಹವನ್ನು ರಚಿಸಿಕೊಂಡು ಯುದ್ಧ ಸನ್ನದ್ಧರಾಗಿರುವ ಪಾಂಡವರ ಸೈನ್ಯವನ್ನು ಕಂಡು ದುರ್ಯೋಧನನು ದ್ರೋಣಾಚಾರ್ಯರ ಬಳಿ ಹೋಗಿ ಹೀಗೆಂದು ಹೇಳುವನು. ದ್ವೈತಾಚರಣೆಯೇ ದ್ರೋಣಾಚಾರ್ಯರು, ಪರಮಾತ್ಮನಿಗಿಂತ ನಾವು ಭಿನ್ನರು ಎಂಬ ತಿಳುವಳಿಕೆಯ ದ್ವೈತ ಭಾವ ಬಂದೊಡನೆ ಆ ಪರಮಾತ್ಮನನ್ನು ಪಡೆಯಬೇಕೆಂಬ ಹಂಬಲ ಹುಟ್ಟುವುದು. ಆಗಲೇ ನಾವು ಗುರುವನ್ನರಸುತ್ತ ಹೊರಡುವೆವು. ಎರಡು ಪ್ರವೃತ್ತಿಗಳ ನಡುವೆ ಇದೇ ಮೊದಲ ಗುರು. ನಂತರ ಯೋಗೇಶ್ವರನಾದ ಶ್ರೀಕೃಷ್ಣನು ನಮ್ಮ ಸದ್ಗುರುವೆನಿಸಿಕೊಳ್ಳುವನು. ಆತನು ಯೋಗಸ್ಥಿತಿಯಲ್ಲಿರುವವನು. ರಾಜ ದುರ್ಯೋಧನನು ದ್ರೋಣರ ಬಳಿಗೆ ಹೋಗುವನು. ಮೋಹರೂಪಿಯಾದ ದುರ್ಯೋಧನ, ಮೋಹವೆಂಬುದು ಸಂಪೂರ್ಣ ವ್ಯಾಧಿಗಳಿಗೆ ಮೂಲ, ಅದೇ ರಾಜ. ದುರು ಅಂದರೆ ದೂಷಿತವಾದ. ಯೋಧನ ಯಾವ ಧನವಿದೆಯೋ ಅದು. ಆತ್ಮಿಕ ಸಂಪತ್ತೇ ಸ್ಥಿರವಾದ ಸಂಪತ್ತು. ಅದರಲ್ಲಿ ಯಾವುದು ದೋಷವನ್ನು ಹುಟ್ಟಿಸುವುದೋ ಅದೇ ಮೋಹ. ಇದೇ ನಮ್ಮನ್ನು ಪ್ರಕೃತಿಯ ಕಡೆಗೆ ಸೆಳೆಯುವಂತಹದ್ದು. ವಾಸ್ತವಿಕ ತಿಳುವಳಿಕೆಗೆ ಪ್ರೇರಣೆಯನ್ನು ನೀಡುವುದು ಸಹ ಇದೇ. ಮೋಹವಿರುವವರೆಗೂ ಪ್ರಶ್ನೆಗಳು ತಪ್ಪಿದುದಲ್ಲ, ಇಲ್ಲವಾದರೆ ಎಲ್ಲವೂ ಪೂರ್ಣವೇ ಆಗಿದೆ. ಆದ್ದರಿಂದ ವ್ಯೂಹವನ್ನು ರಚಿಸಿಕೊಂಡು ಯುದ್ಧ ಸನ್ನದ್ಧರಾಗಿ ನಿಂತಿರುವ ಪಾಂಡವರನ್ನು ಕಂಡು, ಅಂದರೆ ಪುಣ್ಯದಿಂದ ಪ್ರವಾಹಿತವಾದ ಸಜಾತಿಯ ವೃತ್ತಿಗಳು ಒಟ್ಟಾಗಿರುವುದನ್ನು ಕಂಡು, ಮೋಹರೂಪಿಯಾದ ದುರ್ಯೋಧನನು ಮೊದಲ ಗುರುವಾದ ದ್ರೋಣಾಚಾರ್ಯರ ಬಳಿ ಹೋಗಿ ಹೀಗೆಂದು ಹೇಳುವನು. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಎಲೆ ಆಚಾರ್ಯರೇ, ತಮ್ಮ ಜಾಣನಾದ ಶಿಷ್ಯ ದ್ರುಪದ ಪುತ್ರನಾದ ದೃಷ್ಟ್ಯದುಮ್ನಿಂದ ವ್ಯೂಹಾಕಾರದಲ್ಲಿ ನಿಲ್ಲಿಸಲ್ಪಟ್ಟ ಪಾಂಡವರ ಈ ಭಾರಿ ಸೇನೆಯನ್ನು ನೋಡಿರಿ. ಶಾಶ್ವತವೂ ಅಚಲವೂ ಆದ ಪದದಲ್ಲಿ ಆಸ್ಥೆ ಇಟ್ಟಿರುವ ದೃಢ ಮನವೇ ದೃಷ್ಟ್ಯದ್ಯುಮ್ನ. ಪುಣ್ಯಮಯವಾದ ಪ್ರವೃತ್ತಿಗಳ ಮುಂದಾಳೂ ಇದೇ. ಸಾಧನ್ ಕಠಿಣ್ಣ ಮನ್ಕರಟೇಕ. ಸಾಧನೆ ಕಠಿಣವಲ್ಲ, ಮನಸ್ಸಿನ ದೃಢತೆ ಕಠಿಣವಾಗಬೇಕು. ಈಗ ಸೈನ್ಯದ ವಿಸ್ತಾರವನ್ನು ನೋಡೋಣ. ಅತ್ರ ಶೂರಾ ಮಹೇಶ್ವಾಸಾ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ. ಈ ಸೈನ್ಯದಲ್ಲಿ ಮಹೇಶ್ವಾಸ, ಮಹಾನ್ ಈಶ್ವರನಲ್ಲಿ ನಿವಾಸವನ್ನು ದೊರಕಿಸಿಕೊಡುವ ಭಾವರೂಪಿಯಾದ ಭೀಮ, ಅನುರಾಗ ರೂಪಿಯಾದ ಅರ್ಜುನ, ಇಂತಹ ಅನೇಕಾನೇಕ ಶೂರ ವೀರರು. ಹೇಗೆಂದರೆ ಸಾತ್ವಿಕತಾ ರೂಪಿಯಾದ ಸಾತ್ಯಕಿ, ವಿರಾಟ ಸರ್ವತ್ರವೂ ಈಶ್ವರೀಯ ಪ್ರವಾಹ ತುಂಬಿದೆ ಎಂಬ ಭಾವನಾರೂಪಿಯಾದ ದ್ರುಪದ, ಅಂದರೆ ಅಚಲ ಸ್ಥಿತಿ, ಹಾಗೂ ಧೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಭ್ಯಶ್ಚ ನರಪುಂಗವಃ. ದೃಷ್ಟಕೇತು ದೃಢ ಕರ್ತವ್ಯ, ಚೇಕಿತಾನ ಎಲ್ಲಿಗೆ ಹೋದರೂ ಅಲ್ಲಿಂದ ಮನವನ್ನು ಹಿಂದೆಳೆದು ಇಷ್ಟದಲ್ಲಿ ಅದನ್ನು ತೊಡಗಿಸುವುದು. ಕಾಶಿರಾಜ, ಕಾಯರೂಪವಾದ ಕಾಶಿಯಲ್ಲಿಯೇ ಆ ಸಾಮ್ರಾಜ್ಯವಿರುವುದು. ಪುರುಜಿತ್ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರದ ಮೇಲೆ ವಿಜಯವನ್ನು ಸ್ಥಾಪಿಸುವವನು ಪುರುಜಿತ್. ಕುಂತಿಭೋಜ ಕರ್ತವ್ಯದಿಂದ ಭವವನ್ನು ಗೆಲ್ಲುವುದು. ಅಂತಹ ನರಶ್ರೇಷ್ಠನಾದ ಶೈಭ್ಯ, ಅಂದರೆ ಸತ್ಯ ವ್ಯವಹಾರ.
युधामन्युश्च विक्रांतः उत्तमौजाश्च वीर्यवान् सौभद्रो द्रौपदेयाश्च सर्व एव महारथाः। ಹಾಗೂ ಪರಾಕ್ರಮಿಯಾದ ಯುಧಾಮನ್ಯು ಯುದ್ಧಕ್ಕೆ ಅನುರೂಪವಾಗಿ ಮನವನ್ನು ಅಣುಮಾಡಿಕೊಳ್ಳುವುದು, ಉತ್ತಮೌಜ ಶುಭಗಳ ಮೋಜು, ಸುಭದ್ರೆಯ ಮಗ ಅಭಿಮನ್ಯು ಶುಭವಾದ ಆಧಾರ ದೊರಕಿದೊಡನೆ ಮನಸ್ಸಿನ ಎಲ್ಲ ಭಯ ಆತಂಕಗಳು ದೂರವಾಗುವುದು, ಇಂತಹ ಶುಭ ಆಧಾರದ ಮೇಲೆ ನೆಲೆ ನಿಂತ ಅಭಯಚಿತ್ತ ಧ್ಯಾನರೂಪಳಾದ ದ್ರೌಪದಿಯ 5 ಮಕ್ಕಳು ವಾತ್ಸಲ್ಯ, ಲಾವಣ್ಯ, ಸಹೃದಯತೆ, ಸೌಮ್ಯತೆ, ಸ್ಥಿರತೆ ಇವೆಲ್ಲವೂ ಮಹಾರಥಿಗಳೇ. ಸಾಧನ ಪಥದಲ್ಲಿ ಪರಿಪೂರ್ಣ ಯೋಗ್ಯತೆಯೊಂದಿಗೆ ಮುನ್ನಡೆಯುವ ಸಾಮರ್ಥ್ಯಗಳು. ಈ ರೀತಿಯಾಗಿ ದುರ್ಯೋಧನನು ಪಾಂಡವ ಪಕ್ಷದ 15-20 ಹೆಸರುಗಳನ್ನು ಎಣಿಸಿದನು. ಇವೆಲ್ಲವೂ ದೈವೀ ಸಂಪತ್ತಿನಿಂದ ಮಹತ್ವಪೂರ್ಣವಾದ ಅಂಗಗಳು. ವಿಜಾತೀಯ ಪ್ರವೃತ್ತಿಗಳ ರಾಜನಾಗಿದ್ದರೂ ಮೋಹವೇ ಆತನನ್ನು ಸಜಾತೀಯ ಪ್ರವೃತ್ತಿಗಳನ್ನರಿಯಲು ಬಾಧ್ಯಸನ್ನಾಗಿ ಮಾಡುವುದು. ದುರ್ಯೋಧನನು ತನ್ನ ಪಕ್ಷವನ್ನು ಸಂಕ್ಷೇಪವಾಗಿ ಹೇಳುವನು. ಒಂದು ವೇಳೆ ಬಾಹ್ಯ ಯುದ್ಧವೇ ಆಗಿದ್ದರೆ ತನ್ನ ಸೈನ್ಯವನ್ನು ಹಿಗ್ಗಿಸಿ ಹೊಗಳುತ್ತಿದ್ದನು. ವಿಕಾರವನ್ನು ಕಡಿಮೆ ಮಾಡಿ ಹೇಳಿದನು, ಏಕೆಂದರೆ ಅವುಗಳ ಮೇಲೆ ವಿಜಯವನ್ನು ಪಡೆಯಬೇಕಾಗಿದೆಯಲ್ಲವೇ, ಅವು ನಾಶವಂತವಾದುವು. ಕೇವಲ 4-6 ವಿಕಾರಗಳನ್ನು ಮಾತ್ರ ಎಣಿಸಿದನು. ಅವುಗಳ ಗರ್ಭದಲ್ಲಿ ಪೂರ್ಣ ಬಹಿರ್ಮುಖಿ ಪ್ರವೃತ್ತಿಗಳು ಅಡಗಿವೆ. ಹೇಗೆಂದರೆ ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕಾ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೇ. ದ್ವಿಜೋತ್ತಮನೇ, ನಮ್ಮ ಪಕ್ಷದಲ್ಲಿರುವ ಪ್ರಧಾನ ವೀರರನ್ನು ತಾವು ತಿಳಿದಿರಬೇಕು. ಇದನ್ನು ತಿಳಿಯುವ ಸಲುವಾಗಿ ನನ್ನ ಸೈನ್ಯದ ಅಧಿಪತಿಯ ಬಗ್ಗೆ ಹೇಳುವೆ. ಬಾಹ್ಯಾಯುದ್ಧದಲ್ಲಿ ಸೇನಾಧಿಪತಿಗಾಗಿ ದ್ವಿಜೋತ್ತಮ ಎಂಬ ಸಂಬೋಧನೆ ಅಸಾಮಯಿಕವಾದುದು. ವಸ್ತುತಃ ಗೀತೆಯಲ್ಲಿರುವುದು ಅಂತಃಕರಣದಲ್ಲಿರುವ 2 ಪ್ರವೃತ್ತಿಗಳ ತಾಕಲಾಟ, ಅದರಲ್ಲಿ ದ್ವೈತದ ಆಚರಣೆಯೇ ದ್ರೋಣ. ನಾವು ಲೇಷ ಮಾತ್ರವೇ ಆಗಲಿ, ನಮ್ಮ ಆರಾಧ್ಯದಿಂದ ಬೇರೆಯಾದವೆಂದರೆ ಪ್ರಕೃತಿಯು ನಮ್ಮನ್ನು ಮುತ್ತಿ ಮುದುರುವುದು, ದ್ವೈತವು ಆವರಿಸುವುದು. ಈ ದ್ವಿ ಎಂಬುದರ ಮೇಲೆ ಜಯವನ್ನು ಪಡೆಯಬೇಕೆಂಬ ಪ್ರೇರಣೆ ಪ್ರಥಮ ಗುರುವಾದ ದ್ರೋಣಾಚಾರ್ಯನಿಂದ ದೊರೆಯುವುದು. ಅಪೂರ್ಣ ಶಿಕ್ಷಣವೇ ಪೂರ್ಣ ಜ್ಞಾನಕ್ಕೆ ಪ್ರೇರಣೆಯನ್ನೀಯುವುದು. ಅದು ಪೂಜಾಸ್ಥಳವಲ್ಲ, ಅಲ್ಲಿ ಶೌರ್ಯ ಸೂಚಕವಾದ ಸಂಬೋಧನೆ ಇರಬೇಕು. ವಿಜಾತೀಯ ಪ್ರವೃತ್ತಿಗಳ ನಾಯಕರು ಯಾರು ಯಾರು? ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾವಿಕರ್ಣಶ್ಚ ಸೌಮದತ್ತಿಸ್ತಥೈವಚ. ಓರ್ವರು ದ್ರೋಣಾಚಾರ್ಯರು ಸ್ವತಃ ದೈವತಾಚರಣೆಯ ಪ್ರತೀಕ, ಅದರೊಂದಿಗೆ ಭ್ರಮರೂಪಿಯಾದ ಪಿತಾಮಹ ಭೀಷ್ಮರು. ಭ್ರಮೆಯೇ ಈ ವಿಕಾರಗಳಿಗೆ ಉದ್ಗಮಸ್ಥಾನ, ಕಡೆಯ ಕಾಲದವರೆಗೂ ಅದು ಬದುಕಿರುವುದು. ಆದ್ದರಿಂದ ಭೀಷ್ಮ, ಸೈನ್ಯವೆಲ್ಲವೂ ನಾಶವಾದ ಮೇಲೂ ಸಹ ಇವರು ಜೀವಂತರಾಗಿದ್ದರು. ಶರಶಯ್ಯ ಮೇಲೆ ಅಚೇತಾವಸ್ಥೆಯಲ್ಲಿದ್ದರೂ ಜೀವಂತವಾಗಿದ್ದರು. ಇವರೇ ಭ್ರಮರೂಪಿ ಭೀಷ್ಮ. ಭ್ರಮೆ ಎಂಬುದು ಕಡೆಯವರೆಗೂ ಉಳಿಯುವಂತಹುದು. ಇದೇ ರೀತಿಯಲ್ಲಿ ವಿಜಾತೀಯ ಕರ್ಮರೂಪಿಗಳಾದ ಕರ್ಣ ಹಾಗೂ ರಣವೀರ ಕೃಪಾಚಾರ್ಯರು ಸಾಧನಾವಸ್ಥೆಯಲ್ಲಿ ಸಾಧಕನು ಆಚರಿಸುವ ಕೃಪಾಶೀಲತೆಯೇ ಕೃಪಾಚಾರ್ಯ. ಭಗವಂತನು
ಕೃಪಾಸಾಗರ. ಹಾಗೂ ಪ್ರಾಪ್ತಿಯ ನಂತರ ಸಂತನೂ ಅದೇ ಸ್ವರೂಪವನ್ನು ತಾಳುವನು. ಆದರೆ ಸಾಧನ ಕಾಲದಲ್ಲಿ ನಾವು ಎಲ್ಲಿಯವರೆಗೆ ಬೇರೆಯಾಗಿರುವೆವೋ ಪರಮಾತ್ಮನೂ ಆವರೆಗೆ ಬೇರೆಯಾಗಿರುವನು. ವಿಜಾತೀಯ ಪ್ರವೃತ್ತಿಗಳಿನ್ನೂ ಉಳಿದಿರುವಾಗ, ಮೋಹ ಆವೃತವಾಗಿರುವಾಗ ಸಾಧಕನು ಕೃಪಾಚರಣೆಯನ್ನು ಮಾಡಹೋದರೆ ಆತನು ಹಾಳಾಗುವನು. ಸೀತೆಯು ಕರುಣೆಯನ್ನು ತೋರಿದುದರಿಂದ ಅವಳು ಕೆಲವು ಕಾಲ ಲಂಕಾವಾಸದ ಪ್ರಾಯಶ್ಚಿತವನ್ನು ಅನುಭವಿಸಬೇಕಾಯಿತು. ವಿಶ್ವಾಮಿತ್ರರು ದಯಾರ್ದ್ರರಾದಕ್ಕೆ ಅವರು ಪತಿತರಾದರು. ಯೋಗ ಸೂತ್ರಕಾರರಾದ ಪತಂಜಲಿಗಳು ಸಹ ಇದೇ ಮಾತನ್ನಾಡುವರು. ತೇ ಸಮಾಧಾ ಉಪಸರ್ಗ ವ್ಯುತ್ಥಾನೆ ಸಿದ್ಧಯ. ವ್ಯುತ್ಥಾನ ಕಾಲದಲ್ಲಿ ಸಿದ್ಧಿಗಳು ಪ್ರಕಟವಾಗುವು. ಅವು ವಾಸ್ತವವಾದ ಸಿದ್ಧಿಗಳು. ಆದರೆ ಕೈವಲ್ಯ ಪ್ರಾಪ್ತಿಗೆ ಅವು ಅಷ್ಟೇ ವಿಘ್ನಗಳೂ ಸಹ. ಕಾಮಕ್ರೋಧಾದಿ ಷಡ್ವರ್ಗಗಳಂತೆ ಈ ಸಿದ್ಧಿಗಳೂ ಅಡಚಣೆಗಳು. ಗೋಸ್ವಾಮಿ ತುಳಸೀದಾಸರ ನಿರ್ಣಯವೂ ಇದೇ ಆಗಿದೆ. ಛೋರತ್ ಗ್ರಂಥಿ ಜಾನಿ ಖಗರಾಯ ವಿಘ್ನ ಅನೇಕ ಕರೈ ತಬು ಮಾಯ ರಿದ್ದಿ ಸಿದ್ಧಿ ಪ್ರೇರಹಿ ಬಹುಬಾಯಿ ಬುದ್ಧಿಹಿಂ ಲೋಭ ದಿಕಾವಹಿಂ ಆಯಿ. ಮಾಯೆಯು ಅನೇಕ ವಿಘ್ನಗಳನ್ನು ತಂದೊಡ್ಡುವುದು, ವೃದ್ಧಿಗಳನ್ನು ನೀಡುವುದು, ಸಿದ್ಧಿಗಳನ್ನು ಒದಗಿಸುವುದು. ಇಂತಹ ಸ್ಥಿತಿಯನ್ನು ಪಡೆದ ಸಾಧಕನು ಮರಣಾಸನ್ನ ರೋಗಿಯ ಪಕ್ಕದಲ್ಲಿ ನಡೆದು ಹೋದರೂ ಸಾಕು, ಆ ರೋಗಿಯು ಬದುಕಿಕೊಳ್ಳುವನು. ರೋಗಿಗೆ ಒಳ್ಳೆಯದಾಗಬಹುದು, ಆದರೆ ಸಾಧಕನಾದವನು ಇದನ್ನು ತನ್ನ ಕೊಡುಗೆ ಎಂದು ಮನದಲ್ಲಂದುಕೊಂಡರೂ ಸಾಕು, ಆತನು ಹಾಳಾಗುವನು. ಓರ್ವ ರೋಗಿ ಇರುವೆಡೆ ಸಾವಿರಾರು ರೋಗಿಗಳು ಸೇರುವರು. ಭಜನಾ ಚಿಂತನಗಳ ಕ್ರಮವೆಲ್ಲವೂ ನಿಂತು ಹೋಗುವುದು. ತಪ್ಪು ಮನಸ್ಸು ಪ್ರಕೃತಿಯಲ್ಲಿ ತುಂಬಿಕೊಳ್ಳುವುದು. ಒಂದು ವೇಳೆ ಲಕ್ಷ್ಯವು ದೂರವಿದ್ದು ಸಾಧಕನು ಕೃಪೆ ಮಾಡಿದುದಾದರೆ ಈ ಕೃಪೆಯೊಂದರಿಂದಲೇ ಸಮಿತಿಂಜಯ ಸಮಸ್ತ ಸೈನ್ಯವನ್ನು ಗೆಲ್ಲುವನು. ಆದ್ದರಿಂದ ಸಾಧಕನು ಕಡೆಯವರೆಗೆ ಈ ಬಗ್ಗೆ ಎಚ್ಚರ ವಹಿಸಬೇಕು. ದಯಾಬಿನ್ ಸಂತಕ ಸಾಯಿ ದಯಾ ಕರೀತೋ ಆಫತ್ ಆಯಿ. ದಯೆಯಿಲ್ಲದ ಸಂತ ಕಟುಕ, ಆದರೆ ದಯ ತೋರಿದ್ದೇ ಆಪತ್ತು ಬಂದಂತೆ. ಆದರೆ ಅಪೂರ್ಣ ವ್ಯವಸ್ಥೆಯಲ್ಲಿ ಇದು ವಿಜಾತೀಯ ಪ್ರವೃತ್ತಿಗಳ ದುರ್ದರ್ಶಯೋಧ. ಇದೇ ರೀತಿಯಲ್ಲಿ ಆಸಕ್ತಿ ರೂಪಿಯಾದ ಅಶ್ವತ್ಥಾಮ, ವಿಕಾರ ರೂಪಿ ವಿಕರ್ಣ, ರಮೆ ಹಿಡಿದ ಶ್ವಾಸವುಳ್ಳ ಭೂರಿಶ್ರವ, ಇವರೆಲ್ಲರೂ ಬಹಿರ್ಮುಖಿಯಾದ ಪ್ರವಾಹದ ನಾಯಕರು. ಅನ್ಯೇ ಚ ಬಹವಃ ಶೂರಾಃ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಇನ್ನು ಅನೇಕಾನೇಕ ವೀರರು ನಾನಾ ಶಸ್ತ್ರಾಸ್ತ್ರಗಳಿಂದ ಸಜ್ಜಿತರಾಗಿ ನನಗೋಸ್ಕರ ತಮ್ಮ ಪ್ರಾಣವನ್ನು ತೆರಳು ಸಿದ್ಧರಾಗಿ ನಿಂತಿರುವರು. ತಮ್ಮ ಜೀವದಾಸೆಯ ಹಂಗು ತೊರೆದು ಯುದ್ಧದಲ್ಲಿ ದೃಢವಾಗಿ ನಿಂತಿರುವರು. ಆದರೆ ಅವರ ಗಣನೆ ಅಷ್ಟೊಂದೇನಿಲ್ಲ. ಈಗ ಯಾವ ಸೈನ್ಯ ಯಾವ ಭಾವಗಳಿಂದ ಸುರಕ್ಷಿತವಾಗಿವೆ ಎಂಬುದನ್ನು ಹೇಳುವರು. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಷ್ಮನಿಂದ ರಕ್ಷಿತವಾಗಿರುವ ನಮ್ಮ ಸೇನೆಯು ಅಜೇಯವಾದುದು. ಭೀಮನಿಂದ ರಕ್ಷಿಸಲ್ಪಡುತ್ತಿರುವ ಅತ್ತ ಕಡೆಯ ಸೈನ್ಯ ಗೆಲ್ಲಲು ಸುಗಮವಾಗಿದೆ. ಪರ್ಯಾಪ್ತ ಹಾಗೂ ಅಪರ್ಯಾಪ್ತ ಎಂಬ ಶ್ಲಿಷ್ಟ ಶಬ್ದಗಳು ದುರ್ಯೋಧನನ ಸಂದೇಹವನ್ನು ವ್ಯಕ್ತಪಡಿಸಲು ಉಪಯೋಗಿಸಲ್ಪಟ್ಟಿವೆ. ಆದ್ದರಿಂದ ನಾವೀಗ ಭೀಷ್ಮನು ಅದೆಂತ ಸತ್ತ, ಆ ಸತ್ತದಲ್ಲಿ ದುರ್ಯೋಧನನು ತುಂಬಾ ನಿಶ್ಚಿಂತವಾಗಿರುವನಲ್ಲ, ಭೀಮನ ಅಸ್ತಿತ್ವ ಅದೆಂತಹುದು, ಅದರ ಮೇಲೆ ಪಾಂಡವರೆಲ್ಲರೂ ನೆಮ್ಮದಿಯಾಗಿರುವರಲ್ಲ ಎಂಬುದನ್ನು ನೋಡಬೇಕಾಗಿದೆ. ದುರ್ಯೋಧನನು ತನ್ನ ವ್ಯವಸ್ಥೆಯನ್ನು ಈ ರೀತಿಯಲ್ಲಿ ಬಣ್ಣಿಸುವನು.
अयनेषु च सर्वेषु यथा भागमवस्थिताः भीष्ममेवाभिरक्षन्तु भवन्तः सर्व एव हि। ಆದ್ದರಿಂದ ಎಲ್ಲ ಭಾಗಗಳಲ್ಲಿ ತಂತಮ್ಮ ಸ್ಥಾನದಲ್ಲಿ ನಿಂತಿರುವ ನೀವೆಲ್ಲರೂ ಭೀಷ್ಮನನ್ನು ಎಲ್ಲಾ ಕಡೆಗಳಿಂದ ರಕ್ಷಿಸಿರಿ. ಭೀಷ್ಮರಿದ್ದರೆ ನಾವು ಅಜೇಯರು. ಆದ್ದರಿಂದ ನೀವು ಪಾಂಡವರೊಂದಿಗೆ ಯುದ್ಧ ಮಾಡಲು ಹೋಗದೆ ಕೇವಲ ಭೀಷ್ಮರನ್ನು ಮಾತ್ರ ರಕ್ಷಿಸಿರಿ. ಹಾಗಾದರೆ ತನ್ನನ್ನೇ ತಾನು ರಕ್ಷಿಸಿಕೊಳ್ಳಲಾರದ ಭೀಷ್ಮ ಅದೆಂಥ ಯೋಧ? ಕೌರವರು ಆತನ ರಕ್ಷಣೆಯ ವ್ಯವಸ್ಥೆಯನ್ನು ಮಾಡಬೇಕೇ? ಈತನು ಯಾವ ಬಾಹ್ಯ ಯೋಧನಲ್ಲ, ಭ್ರಮೆಯೇ ಭೀಷ್ಮ. ಭ್ರಮೆ ಇರುವವರೆಗೆ ವಿಜಾತೀಯ ಪ್ರವೃತ್ತಿಗಳು ಅಜೇಯವಾಗಿರುವು. ಅಜೇಯ ಎಂದರೆ ಗೆಲ್ಲಲು ಸಾಧ್ಯವೇ ಇಲ್ಲ ಎಂಬರ್ಥವೇನಲ್ಲ, ಅಜೇಯ ಎಂದರೆ ಗೆಲ್ಲಲು ಕಷ್ಟಕರವಾದುದು ಎಂದು. ಮಹಾ ಅಜಯ್ ಸಂಸಾರ ರಿಪು ಜೀತೀ ಸಕೈಸೋ ಬೀರ್. ಭ್ರಮೆಯು ತೀರಿದರೆ, ಅವಿದ್ಯೆಯು ಅಸ್ತಿತ್ವವನ್ನು ಕಳೆದುಕೊಂಡರೆ, ಮೋಹ ಮುಂತಾದ ಆಂಶಿಕ ದೋಷಗಳು ಅಲ್ಪ ಸ್ವಲ್ಪ ಉಳಿದುಕೊಂಡಿದ್ದರೂ ಶೀಘ್ರವಾಗಿ ಕೊನೆಗೊಳ್ಳುವು. ಭೀಷ್ಮನಿಗೆ ಇಚ್ಛಾಮೃತ್ಯುವಿತ್ತು. ಇಚ್ಛೆಯೇ ಭ್ರಮೆ. ಇಚ್ಛೆ ಕೊನೆಗೊಳ್ಳುವುದು, ಭ್ರಮವು ನಿರಸನವಾಗುವುದು. ಇವೆರಡೂ ಒಂದೇ ಕ್ರಿಯೆ. ಇದನ್ನೇ ಸಂತ ಕಬೀರನು ಸರಳವಾಗಿ ಹೇಳಿರುವನು. ಇಚ್ಛಾಕಾಯ ಇಚ್ಛಾ ಮಾಯ ಇಚ್ಛಾ ಜಗ ಉಪಜಾಯ ಕಹಾ ಕಬೀರ್ ಜೇ ಇಚ್ಛಾ ವಿವರ್ಜಿತ್ ತಾಕಾ ಪಾರ್ನಪಾಯ. ಭ್ರಮೆ ಎಲ್ಲಿರುವುದಿಲ್ಲವೋ ಅದು ಅಪಾರ. ಅವ್ಯಕ್ತ ಈ ಶರೀರದ ಹುಟ್ಟಿಗೆ ಕಾರಣ ಇಚ್ಛೆ. ಇಚ್ಛೆಯೇ ಮಾಯೆ. ಇಚ್ಛೆಯೇ ಈ ಜಗತ್ತಿನ ಉತ್ಪತ್ತಿಗೆ ಮೂಲ ಕಾರಣ. ಸೋ ಕಾಮಯತ ತದೈಕ್ಷತ ಬಹುಶ್ಯಾಂ ಪ್ರಜಾಯೇತಿ. ಕಬೀರನು ಹೇಳುವನು, ಯಾವಾತನು ಇಚ್ಛಾರಹಿತನೋ ತಿನ್ಕ ಪಾರ್ನಪಾಯ, ಆತನ ಪಾರವನ್ನು ಕಂಡುಹಿಡಿಯಲಾಗದು. ಆತನು ಅಪಾರ, ಅನಂತ, ಅಸೀಮ ತತ್ವದಲ್ಲಿ ಪ್ರವೇಶವನ್ನು ಪಡೆದಿರುವನು. ಯೋ ಕಾಮೋ ನಿಷ್ಕಾಮ ಆಪ್ತಕಾಮ ಆತ್ಮಕಾಮೋನ ತಸ್ಯ ಪ್ರಾಣ ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ. ಯಾವಾತನು ಕಾಮನೆಗಳಿಂದ ರಹಿತನಾಗಿ ಆತ್ಮನಲ್ಲಿ ಸ್ಥಿರನಾಗಿ ಆತ್ಮಸ್ವರೂಪನಾಗುವನೋ ಆತನಿಗೆಂದೂ ಪತನವಿಲ್ಲ. ಆತ್ಮ ಬ್ರಹ್ಮನೊಂದಿಗೆ ಒಂದಾಗುವನು. ಪ್ರಾರಂಭದಲ್ಲಿ ಇಚ್ಛೆಗಳು ಅನೇಕವಿರುವು. ಕಡೆಯಲ್ಲಿ ಪರಮಾತ್ಮ ಪ್ರಾಪ್ತಿಯ ಇಚ್ಛೆಯೊಂದೇ ಶೇಷವಾಗುವುದು. ಈ ಇಚ್ಛೆಯು ಎಂದು ಪೂರ್ಣವಾಗುವುದೋ ಆಗ ಇಚ್ಛೆಯೂ ಕೊನೆಗಾಣುವುದು. ಒಂದು ವೇಳೆ ಅದಕ್ಕಿಂತ ಮಿಗಿಲಾಗಿ ವಸ್ತು ಹೊಂದಿದ್ದರೆ ನೀವು ಅದನ್ನು ಬಯಸುತ್ತಿದ್ದೀರಿ. ಅದಕ್ಕಿಂತ ದೊಡ್ಡದಾದವು ಇಲ್ಲವೇ ಇಲ್ಲವೆಂದ ಮೇಲೆ ನೀವಿನ್ನು ಅಪೇಕ್ಷಿಸುವುದೇನನ್ನು? ಪ್ರಾಪ್ತವಾಗಬೇಕಿದ್ದ ವಸ್ತು ಅಪ್ರಾಪ್ತವಾಗಿ ಉಳಿಯದಿರುವಾಗ ಇಚ್ಛೆಯೂ ಸಮೂಲವಾಗಿ ನಾಶ ಹೊಂದುವುದು. ಇಚ್ಛೆಯು ಅಳೆಯುತ್ತಲೇ ಭ್ರಮೆಯು ತನಗೆ ತಾನೇ ಇಲ್ಲವಾಗುವುದು. ಇದೇ ಭೀಷ್ಮನ ಇಚ್ಛಾಮೃತ್ಯು. ಈ ರೀತಿಯಾಗಿ ಭೀಷ್ಮನಿಂದ ರಕ್ಷಿತವಾಗಿರುವ ನಮ್ಮ ಸೈನ್ಯವು ಎಲ್ಲಾ ವಿಧದಿಂದ ಅಜೇಯವಾಗಿರುವುದು. ಭ್ರಮೆ ಎಲ್ಲಿಯವರೆಗಿರುವುದೋ ಅಲ್ಲಿಯವರೆಗೆ ಅವಿದ್ಯೆಗೆ ಅಸ್ತಿತ್ವ. ಭ್ರಮೆಯು ಶಾಂತವಾಯಿತೆಂದರೆ ಅವಿದ್ಯೆಯೂ ಕೊನೆಗೊಂಡಂತೆ. ಭೀಮನಿಂದ ರಕ್ಷಿಸಲ್ಪಟ್ಟ ಅವರ ಸೈನ್ಯವನ್ನು ಸುಲಭವಾಗಿ ಗೆಲ್ಲಬಹುದು. ಭಾವರೂಪಿಯಾದ ಭೀಮ, ಭಾವೇ ವಿದ್ಯತೆಯೇ ದೇವಃ. ಭಾವದಲ್ಲಿ ಎಂತಹ ಶಕ್ತಿ ಇರುವುದೆಂದರೆ ಅವಿದಿತನಾದ ಪರಮಾತ್ಮನೂ ಅದರಿಂದ ವೇದ್ಯನಾಗುವನು. ಭಾವವಸ್ಯ ಭಗವಾನ್ ಸುಖನಿದಾನ್ ಕರುಣಾಯನ್. ಶ್ರೀಕೃಷ್ಣನು ಇದನ್ನೇ ಶ್ರದ್ಧಾ ಎಂದಿರುವನು. ಭಾವದ ಶಕ್ತಿ ಎಂತಹುದೆಂದರೆ ಅದು ಭಗವಂತನನ್ನು ಸೆರೆ ಹಿಡಿಯಬಲ್ಲದು. ಭಾವದಿಂದಲೇ ಎಲ್ಲ ಪುಣ್ಯಮಯ ಪ್ರವೃತ್ತಿಗಳ ವಿಕಾಸ. ಇದು ಪುಣ್ಯವನ್ನು ಸಂರಕ್ಷಿಸುವಂತಹದ್ದು. ಅದೆಷ್ಟು ಬಲಿಷ್ಠವಾದುದೆಂದರೆ ಅದು ಪರಮದೇವನಾದ ಪರಮಾತ್ಮನಿಗೂ ಹುಟ್ಟನ್ನು ನೀಡುವುದು. ಆದರೆ ಅಷ್ಟೇ ಕೋಮಲ. ಇಂದು ಭಾವವಿದ್ದರೆ ನಾಳೆಗೆ ಅದು ಅಭಾವವಾಗಿ ಪರಿವರ್ತನೆಯಾಗಲು ಹೊತ್ತು ಹಿಡಿಯದು. ಇಂದು ನೀವು ಹೇಳುವಿರಿ, ಸ್ವಾಮೀಜಿ ಬಲು ಒಳ್ಳೆಯವರು ಎಂದು. ಆದರೆ ನಾಳೆಯ ಹೊತ್ತಿಗೆ ಸ್ವಾಮೀಜಿ
ಕೀರು ಕುಡಿಯುತ್ತಿದ್ದುದನ್ನು ನಾವೇ ನೋಡಿದೆವು ಎಂದು ಹೇಳುವಿರಿ. ಕಾಸ್ ಪಾತ್ ಜೋ ಕಾತ್ ಹೇ ತಿನಿಹಿ ಸತಾವೇ ಕಾಮ್ ದೂದು ಮಲೈ ಕಾತ್ ಜೆ ತಿನಿಕಿ ಜಾನೇ ರಾಮ್. ಇಷ್ಟವಾದುದರಲ್ಲಿ ಸ್ವಲ್ಪ ಕುಂದುಕೊರತೆ ಕಂಡುಬಂದರೂ ಭಾವವು ಹೆದರಿ ಕಂಗಾಲಾಗುವುದು, ಪುಣ್ಯಮಯ ಪ್ರವೃತ್ತಿಯು ಕದಲುವುದು, ಇಷ್ಟದಿಂದ ಸಂಬಂಧವು ಕಡಿದು ಹೋಗುವುದು. ಆದ್ದರಿಂದಲೇ ಭೀಮರಿಂದ ರಕ್ಷಿತವಾಗಿರುವ ಇವರ ಸೈನ್ಯವು ಗೆಲ್ಲಲು ಸುಲಭ. ಮಹರ್ಷಿಯಾದ ಪತಂಜಲಿಯ ನಿರ್ಣಯವೂ ಇದೇ. ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿಹಿ. ದೀರ್ಘಕಾಲದವರೆಗೆ ನಿರಂತರವಾಗಿ ಶ್ರದ್ಧಾ ಭಕ್ತಿಗಳಿಂದ ಮಾಡಿದ ಸಾಧನೆಯೇ ದೃಢವಾಗಿ ನಿಲ್ಲುವುದು. तस्य संजनयन् हर्षं कुरु वृद्धः पितामहः सिंहनादं विनद्योच्चैः शंखं दध्मौ प्रतापवान्. ಈ ಪ್ರಕಾರ ತಮ್ಮ ಬಲಾಬಲದ ನಿರ್ಣಯವನ್ನು ಮಾಡಿಕೊಂಡು ಶಂಖವನ್ನು ಮೊಳಗಿದನು. ಶಂಖಧ್ವನಿಯು ಪಾತ್ರಗಳ ಪರಾಕ್ರಮ ಪ್ರತಾಪಗಳ ಘೋಷಣೆ. ಪಾತ್ರಗಳು ಗೆದ್ದ ನಂತರ ನಿಮಗೆ ಏನು ನೀಡುವು ಎಂಬುದನ್ನು ಸೂಚಿಸುವುದು. ಕೌರವ ಬಲದಲ್ಲಿ ವೃದ್ಧ ಪಿತಾಮಹರಾದ ಪರಾಕ್ರಮಿ ಭೀಷ್ಮರು ದುರ್ಯೋಧನನ ಹೃದಯದಲ್ಲಿ ಪುಳಕವನ್ನು ಹುಟ್ಟಿಸುವಂತೆ ಉಚ್ಚಸ್ವರದ ಸಿಂಹನಾದದಂತೆ ತಮ್ಮ ಭಯಪ್ರದವಾದ ಶಂಖವನ್ನೂದಿದರು. ಸ್ವಭಾವದ ಭಯಂಕರ ಪ್ರಕೃತಿಯನ್ನು ಬಿಂಬಿಸುವುದು ಸಿಂಹ. ಘೋರ ಕಾನನದ ನೀರವ ಏಕಾಂತದಲ್ಲಿ ಸಿಂಹದ ಗರ್ಜನೆ ಎಂಬುದು ಅದು ಒಂದು ಮೈಲಿ ದೂರದಲ್ಲೇ ಇರಬಹುದು. ಆದರೂ ನಿಮ್ಮ ಮೈ ಕೂದಲುಗಳೆಲ್ಲ ನಿಮಿರಿ ನೆಟ್ಟನೆ ನಿಲ್ಲುವಂತೆ ಮಾಡುವುದು, ಹೃದಯವನ್ನು ಗದಗುಟ್ಟುವಂತೆ ಮಾಡುವುದು. ಭಯವು ಪ್ರಕೃತಿಯಲ್ಲಿರುವುದು, ಪರಮಾತ್ಮನಲ್ಲಿಲ್ಲ. ಏಕೆಂದರೆ ಆತನು ಅಭಯದ ಸತ್ತ. ಭ್ರಮರೂಪಿಯಾದ ಭೀಷ್ಮನು ಗೆದ್ದುದಾದರೆ ಪ್ರಕೃತಿಯ ಯಾವ ಭಯಂಕರ ಕಾಡಿನಲ್ಲಿ ಈಗಾಗಲೇ ನೀವು ಇರುವಿರೋ ಅದಕ್ಕಿಂತ ಹೆಚ್ಚಿನ ಭಯದ ಆವರಣದಲ್ಲಿ ಮೋಹವೆಂಬುದು ನಿಮ್ಮನ್ನು ಕಟ್ಟಿಹಾಕುವುದು. ಭಯದ ಮತ್ತೊಂದು ಪದರು ಮೇಲೇಳುವುದು, ಭಯದ ಆವರಣವು ಇನ್ನಷ್ಟು ದಟ್ಟವಾಗುವುದು. ಈ ಭ್ರಮೆಯೆಂಬುದು ಇದೊಂದನ್ನುಳಿದು ಬೇರೇನು ನೀಡದು. ಆದ್ದರಿಂದ ಪ್ರಕೃತಿಯು ನಿವೃತ್ತಿಯ ಗಂತವ್ಯದ ಮಾರ್ಗ. ಸಂಸಾರದಲ್ಲಿ ಪ್ರಕೃತಿಯು ಭಯದ ಬೀಡು, ಅದು ಗೋರಾಂಧಾಕಾರದ ನೆಲೆವೀಡು. ಕೌರವರ ಘೋಷಣೆ ಇದ್ದಕ್ಕಿಂತ ಮುಂದಕ್ಕಿಲ್ಲ. ಕೌರವರ ಪಕ್ಷದಿಂದ ಬೇರಾರೇ ಒಟ್ಟಿಗೆ ರಣಕಹಳೆಯನ್ನೂದಿದರೂ ಅವರೆಲ್ಲರೂ ಸಾರಾಂಶವಾಗಿ ಭಯವನ್ನೇ ನೀಡುವರೆಂಬುದು ಇದರ ತಾತ್ಪರ್ಯ. ಇದಕ್ಕಿಂತ ಮಿಗಿಲಾದುದು ಏನನ್ನೂ ನೀಡಲಾರರು. ಪ್ರತಿಯೊಂದು ವಿಕಾರವು ಒಂದಲ್ಲೊಂದು ಭಯವನ್ನೇ ಹುಟ್ಟಿಸುವುದು. ಆದ್ದರಿಂದ ಅವರೂ ಘೋಷಿಸಿದರು. ततः शंखाश्च भेर्यश्च पणवानक गोमुखाः सहसैवाभ्य हन्यन्त सशब्दस्तु मूलो भवत्. ನಂತರ ಸಾವಿರಾರು ಶಂಖಗಳು, ಕೊಂಬು ಕಹಳೆಗಳು, ನಗಾರಿಗಳು, ಭೇರಿಗಳು ಒಟ್ಟಿಗೆ ಮೊಳಗಿದವು. ಅವುಗಳ ಶಬ್ದವೂ ಭೀಕರವಾಗಿತ್ತು. ಎಲ್ಲ ಕಡೆ ಬರಿಯ ಭಯ ಹುಟ್ಟಿಸುವುದೊಂದನ್ನು ಬಿಟ್ಟು ಕೌರವರಿಗೆ ಬೇರಾವ ಘೋಷಣೆಯಿಲ್ಲ. ಬಹಿರ್ಮುಖಿಯಾದ ವಿಜಾತೀಯ ಪ್ರವೃತ್ತಿಯು ಸಫಲವಾದರೆ ಮೋಹಮಯವಾದ ಬಂಧನವನ್ನು ಅದು ಮತ್ತಷ್ಟು ಬಿಗಿಗೊಳಿಸುವುದು. ಈ ಪುಣ್ಯಮಯವಾದ ಪ್ರವೃತ್ತಿಗಳ ಕಡೆಯಿಂದ ಘೋಷಣೆಗಳು ಮೊಳಗಿದವು. ಅದರಲ್ಲಿ ಮೊಟ್ಟ ಮೊದಲ ಘೋಷಣೆ ಯೋಗೇಶ್ವರನಾದ ಶ್ರೀಕೃಷ್ಣನದು. ततः श्वेतैर्हयैर्युक्ते महती स्यन्दने स्थितौ माधव पाण्डवश्चैव दिव्यौ शंखौ प्रदध्मतु. अनंतर शुभ्रवाद श्वेताश्वगळिंद कूडिद बिळिय बण्ण सात्विकते हागू
ನೈರ್ಮಲ್ಯಗಳ ಪ್ರತೀಕ. ಅಂತಹ ಮಹಾನ್ ರಥದಲ್ಲಿ ಕುಳಿತ ಯೋಗೇಶ್ವರನಾದ ಕೃಷ್ಣನೂ ಮತ್ತು ಅರ್ಜುನನೂ ಸಹ ತಂತಮ್ಮ ಅಲೌಕಿಕವಾದ ಶಂಖವನ್ನು ಮೊಳಗಿದರು. ಅಲೌಕಿಕ ಶಬ್ದದ ಅರ್ಥ ಲೋಕಗಳಿಗೆ ಹೊರತಾದುದು. ಮೃತ್ಯುಲೋಕ, ದೇವಲೋಕ, ಬ್ರಹ್ಮಲೋಕ ಮುಂತಾಗಿ ಜನ್ಮ ಮರಣಗಳ ಭಯವಿರುವಂತಹ ಎಲ್ಲ ಲೋಕಗಳಿಗೆ ಹೊರತಾಗಿರುವ ಪಾರಲೌಕಿಕ ಪಾರಮಾರ್ಥಿಕ ಸ್ಥಿತಿಯನ್ನು ನೀಡುವಂತಹ ಘೋಷಣೆ ಯೋಗೇಶ್ವರನಾದ ಶ್ರೀಕೃಷ್ಣನದು. ಚಿನ್ನ ಬೆಳ್ಳಿ ಮರಮುಟ್ಟುಗಳ ರಥವಲ್ಲ, ಅಲೌಕಿಕ ರಥ, ಅದರೊಂದಿಗೆ ಅಲೌಕಿಕವಾದ ಶಂಖ. ಆದ್ದರಿಂದ ಘೋಷಣೆಯೂ ಅಲೌಕಿಕವೇ ಸರಿ. ಲೋಕಗಳಿಗೆಲ್ಲ ಹೊರತಾಗಿ ಏಕೈಕ ಬ್ರಹ್ಮವಸ್ತು ಹೊಂದಿದೆ, ನೇರವಾಗಿ ಅದರೊಂದಿಗೆ ಸಂಬಂಧವನ್ನು ಸ್ಥಾಪಿಸುವುದೇ ಈ ಘೋಷಣೆ. ಈ ಸ್ಥಿತಿಯನ್ನು ಅವರು ಹೇಗೆ ಕೊಡುವರು? ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರಃ. ಋಷಿಕೇಶ, ಹೃದಯದಲ್ಲಿರುವ ಸರ್ವಸ್ವವನ್ನು ಬಲ್ಲ ಶ್ರೀಕೃಷ್ಣನು ಪಾಂಚಜನ್ಯ ಶಂಖವನ್ನೂದಿದನು. ಐದು ಇಂದ್ರಿಯಗಳನ್ನು ಪಂಚತನ್ಮಾತ್ರೆಗಳಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವುಗಳ ರಸವನ್ನು ಭಕ್ತರ ಶ್ರೇಣಿಯಲ್ಲಿ ಎರಕ ಹೊಯ್ಯುವನೆಂಬ ಘೋಷಣೆ ಮಾಡಿದನು. ವಿಕರಾಳವಾಗಿ ಹೊತ್ತಿ ಉರಿಯುವ ಇಂದ್ರಿಯಗಳನ್ನು ಹಿಂದೆಳೆದು ಅವುಗಳನ್ನು ತನ್ನ ದಾಸರ ಶ್ರೇಣಿಯಲ್ಲಿ ನಿಲ್ಲಿಸುವುದು ಹೃದಯದಿಂದ ಪ್ರೇರಿತ ಸದ್ಗುರುವಿನ ದೇಣಿಗೆ. ಶ್ರೀಕೃಷ್ಣನು ಓರ್ವ ಯೋಗೇಶ್ವರ ಸದ್ಗುರು. ಶಿಷ್ಯಸ್ತೇಹಂ, ಭಗವಂತ ನಾನು ನಿನ್ನ ಶಿಷ್ಯ. ಬಾಹ್ಯ ವಿಷಯ ವಸ್ತುಗಳನ್ನು ಬಿಟ್ಟು ಧ್ಯಾನದಲ್ಲಿ ಇಷ್ಟ ವಸ್ತುವನ್ನು ಮಾತ್ರ ನೋಡುವಂತಾಗಲಿ, ಬೇರಾವುದು ನನ್ನ ಕಣ್ಣಿಗೆ ಕಾಣದಿರಲಿ, ಬೇರಾವುದು ನನ್ನ ಕಿವಿಗೆ ಹೋಗದಿರಲಿ, ಬೇರಾವುದನ್ನು ನಾನು ಮುಟ್ಟುವುದು ಬೇಡ. ಇದೆಲ್ಲವೂ ಸದ್ಗುರುವಿನ ಅನುಭವ ಸಂಚರಿಸುವುದರ ಮೇಲೆಯೇ ನಿಂತಿದೆ. ದೇವದತ್ತಂ ಧನಂಜಯ, ದೈವೀ ಸಂಪತ್ತನ್ನು ಅಧೀನಪಡಿಸಿಕೊಂಡ ಅನುರಾಗವೇ ಅರ್ಜುನ. ಇಷ್ಟ ವಸ್ತುವಿಗೆ ಅನುರೂಪವಾದ ಆಕರ್ಷಣೆ, ಅದರಲ್ಲಿ ವಿರಹ ವೈರಾಗ್ಯ ಅಶ್ರುಪಾತವಿರಬೇಕು. ಗದ್ಗದ್ ಗಿರ ನಯನ ಬಹ ನೀರ, ರೋಮಾಂಚವಿರಬೇಕು. ಇಷ್ಟ ವಸ್ತುವನ್ನು ಬಿಟ್ಟು ಬೇರಾವುದರ ಲೇಷ ಮಾತ್ರವಾದರೂ ತಾಕಲಾಟವಿರಬಾರದು, ಅದನ್ನೇ ಅನುರಾಗವೆನ್ನುವರು. ಅದು ಫಲಿಸಿದೆಂದರೆ ಪರಮದೇವನಾದ ಪರಮಾತ್ಮನಲ್ಲಿ ಪ್ರವೇಶ ದೊರಕಿಸುವಂತಹ ದೈವೀ ಸಂಪತ್ತಿನ ಮೇಲೆ ಪರಮಾತ್ಮಾಧಿಪತ್ಯವನ್ನು ಪಡೆಯಬಹುದು. ಇದರ ಮತ್ತೊಂದು ಹೆಸರೇ ಧನಂಜಯ. ಒಂದು ಧನ ಹೊರಗಿನ ಸಂಪತ್ತು, ಅದರಲ್ಲಿ ಶರೀರವು ನೆಲೆಸಿರುತ್ತದೆ, ಆತ್ಮಕ್ಕೂ ಅದಕ್ಕೂ ಯಾವ ಸಂಬಂಧವಿರದು. ಈ ಸಂಪತ್ತಿಗೆ ಹೊರತಾಗಿರುವಂತಹ ಒಂದು ಸ್ಥಿರವಾದ ಆತ್ಮಿಕ ಸಂಪತ್ತು ಇರುವುದು, ಇದು ನಿಜವಾದ ಸಂಪತ್ತು, ತನ್ನದಾದ ಸಂಪತ್ತು. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಧನ ಸಂಪನ್ನವಾದ ಈ ಭೂಮಿಯ ಸಂಪತ್ತಿನಿಂದಲೂ ಅಮೃತತ್ವವೆಂಬುದು ದೊರೆಯಲಾರದು, ಆತ್ಮಿಕ ಸಂಪತ್ತೊಂದೇ ಅದಕ್ಕಿರುವ ಉಪಾಯ. ಭಯಾನಕ ಕರ್ಮವನ್ನು ಮಾಡುವಂತಹ ಭೀಮನಿರುವನು, ಆತನು ಪೌಂಡ್ರ ಎಂದರೆ ಪ್ರೀತಿ ಎಂಬ ಶಂಖವನ್ನು ಮೊಳಗಿದನು. ಭಾವದ ಉದ್ಗಮಸ್ಥಾನ ನಿವಾಸ ಸ್ಥಳ ಹೃದಯ, ಆದ್ದರಿಂದ ಇವನ ಹೆಸರು ವೃಕೋದರನೆಂದು. ನಿಮ್ಮ ಭಾವಾಕರ್ಷಣೆ ಒಂದು ಮಗುವಿನ ಮೇಲಿದೆ, ಆದರೆ ಆ ಆಕರ್ಷಣೆ ಇರುವುದು ಹೃದಯದಲ್ಲಿ, ಅದು ಮಗುವಿನ ಮೇಲೆ ಬಿದ್ದು ಮೂರ್ತ ರೂಪ ತಾಳುವುದು. ಈ ಭಾವವೆಂಬುದು ಅಗಾಧವಾದುದು, ಮಹಾಬಲಶಾಲಿಯಾದುದು. ಆತನು ಪ್ರೀತಿ ಎಂಬ ಮಹಾಶಂಖವನ್ನು ಮೊಳಗಿದನು. ಭಾವದಲ್ಲಿಯೇ ಪ್ರೀತಿ ಎಂಬುದು ಅಡಗಿದೆ, ಆದ್ದರಿಂದಲೇ ಭೀಮನು ಪೌಂಡ್ರ ಎಂದರೆ ಪ್ರೀತಿ ಎಂಬ ಶಂಖವನ್ನು ಊದಿದನು. ಭಾವವು ಮಹಾಶಕ್ತಿಶಾಲಿಯಾದುದು, ಆದರೆ ಪ್ರೀತಿ ಎಂಬುದು ಸಂಚಾರ ಮಾಧ್ಯಮದಿಂದ. ಹರಿವ್ಯಾಪಕ್ ಸರ್ವತ್ರ ಸಮಾನ, ಪೇಮತೆ ಪ್ರಗಟಿ ಹೋಹಿ ಮೈ ಜಾನ.
अनंत विजयम् राजा कुंती पुत्रो युधिष्ठिरः नकुलः सहदेवश्च सुघोषमणिपुष्पकौ। कुंती पुत्रनाद महाराज युधिष्ठिरनु अनंत विजय एंब शंकवन्नु ओदिदनु। कर्तव्य रूपियाद कुंती मत्तु धर्म रूपियाद युधिष्ठिर धर्मद मेले स्थिर बुद्धि इद्दरे अनंत विजय अंदरे अनंतनाद परमात्मनल्ले नेले। युद्धे स्थिर सह युधिष्ठिर अंदरे प्रकृति पुरुष क्षेत्र क्षेत्रज्ञ ಎಂಬ ಸಂಘರ್ಷದಲ್ಲಿ ಸ್ಥಿರವಾಗಿರುವಿಕೆ, ಮಹಾದುಃಖಗಳಿಂದಲೂ ಚಂಚಲನಾಗದಿರುವಿಕೆ, ಇದು ಒಂದು ದಿನ ಅನಂತವಾದುದನ್ನು ಅಂದರೆ ಅಂತವಿಲ್ಲದ ಐಶ್ವರ್ಯವನ್ನು ಗೆದ್ದುಕೊಡುವುದು ಅಂದರೆ ಪರಮತತ್ವ ಸ್ವರೂಪವಾದ ಪರಮಾತ್ಮನ ಪ್ರಾಪ್ತಿಯನ್ನು ನೀಡುವುದು. ನಿಯಮ ರೂಪಿಯಾದ ನಕುಲನು ಸುಘೋಷವೆಂಬ ಶಂಕವನ್ನೂದಿದನು. ನಿಯಮವು ಉನ್ನತವಾದಂತೆಲ್ಲ ಅಶುಭವು ಹಿಂದೆ ಸರಿದು ಶುಭವು ಘೋಷಿತವಾಗುವುದು. ಸತ್ಸಂಗ ರೂಪಿಯಾದ ಸಹದೇವನು ಮಣಿಪುಷ್ಪಕವೆಂಬ ಶಂಕವನ್ನು ಮೊಳಗಿದನು. ಪಂಡಿತರೆಲ್ಲರ ಪ್ರತಿಯೊಂದು ಉಸಿರು ಸಹ ಒಂದೊಂದು ಮಣಿಯಂತೆ. ಹೀರಾ ಜೈಸಿ ಶ್ವಾಸ ಬಾತೋಮೆ ಬೀತಿ ಜಯ್, ಒಂದೊಂದು ವಜ್ರಮಣಿಗೆ ಸಮಾನವಾದ ಉಸಿರು ಕೇವಲ ಹುರುಳಿಲ್ಲದ ಮಾತುಗಳಲ್ಲಿ ಕಳೆದು ಹೋಯಿತು. ಮತ್ತೊಂದು ಸತ್ಸಂಗ, ನೀವು ಸತ್ಪುರುಷರ ವಾಣಿಯನ್ನು ಕೇಳುವುದು, ಆದರೆ ನಿಜವಾದ ಸತ್ಸಂಗ ಆಂತರಿಕವಾದುದು. ಶ್ರೀಕೃಷ್ಣನ ಪ್ರಕಾರ ಆತ್ಮವೊಂದೇ ಸತ್ಯ, ಸನಾತನ. ಚಿತ್ತವು ಎಲ್ಲ ವ್ಯಾಪಾರಗಳನ್ನು ಹಿಂದೆಳೆದುಕೊಂಡು ಆತ್ಮನೊಂದಿಗೆ ಇರತೊಡಗಿದರೆ ಅದೀಗ ನಿಜವಾದ ಸತ್ಸಂಗ. ಈ ಸತ್ಸಂಗವು ಚಿಂತನ, ಧ್ಯಾನ ಮತ್ತು ಸಮಾಧಿಗಳನ್ನು ಅಭ್ಯಾಸ ಮಾಡುವುದರಿಂದ ಉಂಟಾಗುತ್ತದೆ. ಸತ್ಯದ ಸನ್ನಿಧಿಯಲ್ಲಿ ನಿಮ್ಮ ಸುರತಿ ನೆಟ್ಟಷ್ಟೂ ನಿಮಗೆ ನಿಮ್ಮ ಒಂದೊಂದು ಶ್ವಾಸದ ಮೇಲೂ ಹತೋಟಿ ಸಿಗತೊಡಗುವುದು. ಮನಸ್ಸು ಸಹಿತವಾಗಿ ಇಂದ್ರಿಯಗಳು ನಿಮ್ಮ ಸ್ವಾಧೀನವಾಗುವು. ಈ ರೀತಿ ಪೂರ್ಣವಾಗಿ ನಿಮ್ಮ ಮೇಲೆ ನಿಮಗೆ ನಿಯಂತ್ರಣವೂ ದೊರೆಯುವುದೋ ಆ ಕೂಡಲೇ ನಿಮಗೆ ವಸ್ತು ದೊರೆಯುವುದು. ವಾದ್ಯ ಯಂತ್ರಗಳಂತೆ ಚಿತ್ತವನ್ನು ಆತ್ಮದ ಸ್ವರದೊಂದಿಗೆ ಮೇಳವಿಸುವುದೇ ಸತ್ಸಂಗ. ಹೊರಗಿನ ಮಣಿಗಳು ಕಠೋರ, ಆದರೆ ಶ್ವಾಸಮಣಿ ಎಂಬುದು ಹೂವಿಗಿಂತ ಮೃದು. ಹೂವು ಅರಳುವುದೊಂದೇ ಸಾಕು, ಅದನ್ನು ಸ್ವಲ್ಪವಾದರೂ ಚಿವುಟಿದರೆ ಬಾಡಿ ಹೋಗುವುದು. ಆದರೆ ನೀವು ನಿಮ್ಮ ಮುಂದಿನ ಉಸಿರಾಟದವರೆಗೆ ಬದುಕಿ ಇರುತ್ತೇನೆಂದು ಸಹ ಹೇಳಲಾರಿರಿ. ಆದರೆ ಸತ್ಸಂಗವು ಫಲಕಾರಿಯಾದರೆ ಪ್ರತಿಯೊಂದು ಉಸಿರಾಟದ ಮೇಲೂ ಅದು ನಿಮಗೆ ನಿಯಂತ್ರಣವನ್ನು ಕೊಡಿಸುವುದು, ನಿಮ್ಮನ್ನು ಪರಮ ಲಕ್ಷ್ಯದವರೆಗೆ ಕೊಂಡೊಯ್ಯುವುದು. ಇಷ್ಟು ವಿನಃ ಪಾಂಡವರ ಘೋಷಣೆ ಮತ್ತೇನಿಲ್ಲ. ಪ್ರತಿಯೊಂದು ಸಾಧನೆಯು ನೈರ್ಮಲ್ಯದ ಹಾದಿಯಲ್ಲಿ ನಿಮ್ಮನ್ನು ಅಷ್ಟಷ್ಟು ದೂರವನ್ನು ನಿಶ್ಚಿತಗೊಳಿಸುವುದು. ಮುಂದೆ ಹೇಳುವರು. काश्यश्च परमेश्वासः शिखंडी च महारथः धृष्टद्युम्नो विराटश्च सात्यकिश्चापराजितः। ಕಾಯ ರೂಪವಾದ ಕಾಶಿ ಪುರುಷನು ಎಲ್ಲೆಡೆಗಳಿಂದ ಮನಸ್ಸು ಸಹಿತವಾಗಿ ಇಂದ್ರಿಯಗಳನ್ನೆಲ್ಲ ಹಿಂದೆಳೆದುಕೊಂಡು ಕಾಯದ ಮೇಲೆಯೇ ಕೇಂದ್ರೀಕರಿಸುವನು. ಆಗ ಪರಮೇಶ್ವಾಸಃ ಅಂದರೆ ಪರಮ ಈಶನಲ್ಲಿ ನೆಲೆಸುವವ ಅಧಿಕಾರಿಯಾಗುವನು. ಪರಮ ಈಶನಲ್ಲಿ ವಾಸ ಮಾಡುವ ಸಾಮರ್ಥ್ಯವನ್ನು ಕಾಯರೂಪವಾದ ಕಾಶಿಯೇ ಒದಗಿಸಿಕೊಡುವುದು. ಕಾಯದಲ್ಲಿಯೇ ಪರಮೇಶನ ವಾಸವಿದೆ ಪರಮೇಶ್ವಾಸ. ಪರಮೇಶ್ವಾಸ ಎಂಬುದರ ಅರ್ಥ ಶ್ರೇಷ್ಠ ಧನುರ್ಧಾರಿ ಎಂದಲ್ಲ, ಅದರ ಅರ್ಥ ಪರಮ ಈಶ ವಾಸ ಎಂದು. ಶಿಖಾಸೂತ್ರದ ತ್ಯಾಗವೇ ಶಿಖಂಡಿ. ಈಗಿನ ಕಾಲದಲ್ಲಿ ಜನರು ಶಿಖೆಯ ವರ್ತಿಯಾಗಿ ಬೋಳಿಸುವರು, ಸೂತ್ರದ ಹೆಸರಿನಲ್ಲಿ ಜನಿವಾರವನ್ನು ಕಿತ್ತೆಸೆಯುವರು, ಅಗ್ನಿಗೆ ಆಹುತಿ ನೀಡುವುದನ್ನು ಕೈಬಿಡುವರು. ಮತ್ತಿನ್ನೇನು, ಅವರೆಲ್ಲರೂ ಸನ್ಯಾಸಿಗಳಾದಂತೆಯೇ ಆಯಿತು. ಅದಲ್ಲ, ವಸ್ತುತಃ
ಶಿಖೆ ಎಂಬುದು ಲಕ್ಷ್ಯದ ಪ್ರತೀಕ. ಆ ಲಕ್ಷ್ಯವನ್ನು ನೀವು ಪಡೆಯಬೇಕು. ಸೂತ್ರ ಜನಿವಾರ ಎಂಬುದು ಸಂಸ್ಕಾರದ ಪ್ರತೀಕ. ಮುಂದೆ ನೀವು ಪರಮಾತ್ಮನನ್ನು ಪಡೆಯುವವರೆಗೆ ಸಂಸ್ಕಾರವು ಹಿಂದೆ ಹೆಣೆದುಕೊಂಡೇ ಇರುವುದು. ಅಲ್ಲಿಯವರೆಗೆ ತ್ಯಾಗವೆಲ್ಲಿ ಬಂತು, ಸನ್ಯಾಸವೆಲ್ಲಿ ಬಂತು? ಇನ್ನು ನಾವು ನಡೆದು ಹೋಗುವುದು. ಈ ವ್ಯವಸ್ಥೆಯಲ್ಲಿ ಭ್ರಮೆಯು ಸಂಪೂರ್ಣವಾಗಿ ಕೊನೆಗೊಳ್ಳುವುದು. ಆದ್ದರಿಂದ ಶಿಖಂಡಿಯೇ ಭ್ರಮರೂಪಿಯಾದ ಭೀಷ್ಮನನ್ನು ನಾಶ ಮಾಡುವನು. ಶಿಖಂಡಿ ಎಂಬುದು ಚಿಂತನೆಯ ಹಾದಿಯಲ್ಲಿ ಒಂದು ವಿಶೇಷವಾದ ಯೋಗ್ಯತೆಯ ಮಹಾರಥಿ. ದೃಷ್ಟದ್ಯುಮ್ನ, ದೃಢ ಹಾಗೂ ಅಚಲ ಮನಸ್ಸು. ಯಾ ವಿರಾಟ, ಸರ್ವತ್ರವೂ ವ್ಯಾಪಕನಾದ ಈಶ್ವರನು ಪಸರಿಕೊಂಡಿರುವುದನ್ನು ಕಾಣುವ ಯೋಗ್ಯತೆ, ಇವುಗಳೆಲ್ಲವೂ ದೈವೀ ಸಂಪತ್ತಿನ ಪ್ರಮುಖ ಗುಣಗಳು. ಸಾತ್ವಿಕತೆಯೇ ಸಾತ್ಯಗಿಹಿ, ಸತ್ಯವನ್ನು ಅರಿತು ಚಿಂತಿಸುವ ಪ್ರವೃತ್ತಿ, ಅಂದರೆ ಸಾತ್ವಿಕತೆ ಎಡೆಬಿಡದೆ ಇದ್ದರೆ ಎಂದೂ ಅವನತಿ ಬಾರದು, ಈ ಸಂಘರ್ಷದಲ್ಲಿ ಸೋಲಿಗೆ ಎಡೆ ನೀಡದು. ದೃಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್ ಪೃಥಕ್. ಅಚಲವಾದ ಪದವಿಯನ್ನು ನೀಡುವ ದ್ರುಪದ, ಧ್ಯಾನ ರೂಪಿಣಿಯಾದ ದ್ರೌಪದಿಯ ಐದೂ ಮಂದಿ ಮಕ್ಕಳು ಸರದಯತೆ, ಲಾವಣ್ಯ, ವಾತ್ಸಲ್ಯ, ಸೌಮ್ಯತೆ, ಸ್ಥಿರತೆ, ಇವುಗಳು ಸಾಧನೆಯಲ್ಲಿ ಮಹತ್ತಾದ ನೆರವನ್ನು ನೀಡುವ ಮಹಾರಥಿಗಳಿದ್ದಂತೆ. ಹಾಗೂ ಮಹಾಭುಜ ಬಲಿಯಾದ ಅಭಿಮನ್ಯು, ಇವರೆಲ್ಲರೂ ಬೇರೆ ಬೇರೆಯಾಗಿ ತಂತಮ್ಮ ಶಂಖಗಳನ್ನು ಮೊಳಗಿದರು. ಭುಜಗಳು ಕಾರ್ಯಕ್ಷೇತ್ರದ ಪ್ರತೀಕಗಳು. ಮನಸ್ಸು ಭಯರಹಿತವಾದೊಡನೆ ಅದು ಬಹಳ ದೂರದವರೆಗೆ ಮುಟ್ಟುವ ಸಾಮರ್ಥ್ಯವನ್ನು ಹೊಂದುವುದು. ಹೇ ರಾಜನ್, ಇವರೆಲ್ಲರೂ ತಂತಮ್ಮ ಶಂಖಗಳನ್ನು ಬೇರೆ ಬೇರೆಯಾಗಿ ಮೊಳಗಿದರು. ಅಲ್ಪ ಸ್ವಲ್ಪ ದೂರವನ್ನು ಎಲ್ಲವೂ ಕ್ರಮಿಸುವು, ಅವುಗಳ ಪಾಲನೆ ಅವಶ್ಯಕ. ಆದ್ದರಿಂದ ಅವರ ಹೆಸರುಗಳನ್ನು ಎತ್ತಿ ಎಣಿಸಿದ್ದೇನೆ. ಇದಲ್ಲದೆ ಕೆಲವು ಅಂತರಗಳು ಹೇಗಿವೆ ಎಂದರೆ, ಅದನ್ನು ಮನಸ್ಸು ಬುದ್ಧಿಗಳಿಂದ ಕ್ರಮಿಸಲಾಗದು. ಮನಸ್ಸು ಬುದ್ಧಿಗಳಿಗೆ ಆ ದೂರ ಹೊರತಾದುದು. ಭಗವಂತನೇ ಸ್ವತಃ ಅಂತಃಕರಣದಲ್ಲಿದ್ದುಕೊಂಡು ಆ ದೂರವನ್ನು ಕ್ರಮಿಸುವಂತೆ ಮಾಡುವನು. ಇತ್ತ ದೃಷ್ಟಿಯಾಗಿದ್ದುಕೊಂಡು ಆತ್ಮದಲ್ಲಿ ಎದ್ದು ನಿಲ್ಲುವನು. ಎದುರಿಗೆ ತಾನೇ ನಿಂತು ತನ್ನ ಪರಿಚಯವನ್ನು ನೀಡುವನು, ತನ್ನ ಪರಿಚಯವನ್ನು ಮಾಡಿಸಿಕೊಡುವನು. ಸಘೋಷೋಧಾರ್ಥ ರಾಷ್ಟ್ರಾಣಾಂ ಹೃದಯ ನಿವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಅತ್ತ ಘೋರ ಶಬ್ದವು ಭೂಮ್ಯಾಕಾಶಗಳನ್ನು ಶಬ್ದಾಯಮಾನವನ್ನಾಗಿ ಮಾಡಿ ಧೃತರಾಷ್ಟ್ರನ ಮಕ್ಕಳ ಹೃದಯವನ್ನು ಸೀಳಿದವು. ಸೈನ್ಯವು ಪಾಂಡವರ ಕಡೆಯಲ್ಲೂ ಇತ್ತು, ಆದರೆ ಹೃದಯವು ವಿದೀರ್ಣವಾದುದು ಧೃತರಾಷ್ಟ್ರರದ್ದು. ವಸ್ತುತಃ ಪಾಂಚಜನ್ಯವು ದೈವೀ ಶಕ್ತಿಯ ಆಧಿಪತ್ಯವನ್ನು ಅನಂತವಾದುದರ ಮೇಲೆ ವಿಜಯವನ್ನು ಸಾರುವುದು. ಅಶುಭವು ಶಮನವಾಗುವುದನ್ನು, ಶುಭದ ಘೋಷಣೆ ಧಾರಣವಾಹಿಯಾಗಿ ನಡೆದಾಗ ಕುರುಕ್ಷೇತ್ರವು, ಅಂದರೆ ಅಸುರಿ ಸಂಪತ್ತು ಬಹಿರ್ಮುಖವಾದ ಪ್ರವೃತ್ತಿಯುಳ್ಳ ಹೃದಯಗಳನ್ನು ವಿದೀರ್ಣಗೊಳಿಸುವುದು. ಅವುಗಳ ಬಲವು ಮೆಲ್ಲಮೆಲ್ಲನೆ ಕ್ಷೀಣಿಸತೊಡಗುವುದು. ಸಂಪೂರ್ಣ ಸಾಫಲ್ಯವು ದೊರಕಿದೊಡನೆ ಮೋಹವಾರಿಸಿದ ಪ್ರವೃತ್ತಿಗಳು ಸರ್ವತಾ ಶಾಂತವಾಗುವು. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತ ರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಅರ್ಜುನ ಉವಾಚ. ಸೇನಯೋರುಭಯೋರ್ಮಧ್ಯೆ
रथम स्थापय मेच्युत। संयम रूपियाद संजयनु अज्ञान तुम्बिद मनसिगे तिलिय हेळुवनु, हे राजन, अदर नंतर कपिध्वज अंदरे वैराग्य रूपियाद हनुमंत अंदरे आतन ध्वजवैराग्य, ध्वजवु ओंदु राष्ट्रक्के प्रतीक। ಕೆಲವರು ಅಂದಂತೆ ಧ್ವಜ ಚಂಚಲವಾಗಿತ್ತು, ಆದ್ದರಿಂದ ಕಪಿಧ್ವಜ ಎಂಬ ಹೆಸರು ಬಂತು ಎನ್ನುವರು. ಆದರೆ ಹಾಗಲ್ಲ, ಇಲ್ಲಿ ಕಪಿ ಎಂದರೆ ಸಾಧಾರಣ ಕಪಿಯಲ್ಲ, ಸಾಕ್ಷಾತ್ ಆಂಜನೇಯ. ತನ್ನ ಮಾನ ಅಪಮಾನಗಳನ್ನು ಕಂಡುಕೊಂಡಿರುವವನು. ಸಮಮಾನಿ ನಿರಾದರ್ ಆದರೆ ಹಿ, ಪ್ರಕೃತಿಯಲ್ಲಿ ಕಂಡು ಕೇಳಿದ ವಸ್ತು ವಿಷಯಗಳ ಬಗೆಗೆ ರಾಗಭಾವವನ್ನು ತ್ಯಾಗ ಮಾಡುವುದೇ ವೈರಾಗ್ಯ. ಆದ್ದರಿಂದ ವೈರಾಗ್ಯವೇ ಧ್ವಜವಾಗಿರುವ ಅರ್ಜುನನು ತನ್ನ ಮುಂದೆ ಸಾಲುಗಟ್ಟಿ ನಿಂತಿರುವ ಧಾರ್ತರಾಷ್ಟ್ರರು ಮತ್ತು ಅವರ ಸೇನೆಯನ್ನು ಕಂಡು ಇನ್ನೇನು ಶಸ್ತ್ರಾಸ್ತ್ರಗಳ ತೂರಾಟ ಪ್ರಾರಂಭವಾಗಬೇಕೆನ್ನುವ ಸನ್ನಿವೇಶದಲ್ಲಿ ತಾನೂ ಬಿಲ್ಲನ್ನೆತ್ತಿಕೊಂಡು ಋಷಿಕೇಶಂ ಅಂದರೆ ಹೃದಯದಲ್ಲಿರುವ ಸಮಸ್ತವನ್ನೂ ತಿಳಿದಿರುವ ಯೋಗೇಶ್ವರನಾದ ಶ್ರೀಕೃಷ್ಣನೊಡನೆ ಹೀಗೆ ಹೇಳುವನು, ಹೇ ಅಚ್ಯುತ, ನನ್ನ ರಥವನ್ನು ಎರಡೂ ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸು. ಇದು ಸಾರಥಿಗೆ ನೀಡುವ ಅಪ್ಪಣೆಯಲ್ಲ, ಇಷ್ಟನಾದ ಅಂದರೆ ಸದ್ಗುರುವಿನೊಂದಿಗೆ ಪ್ರಾರ್ಥನೆ. ಸರಿ, ಏಕೆ ನಿಲ್ಲಿಸಬೇಕು? ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮಿ. ನನ್ನ ಮುಂದೆ ಯುದ್ಧಕಾಮಿಗಳಾಗಿ ನಿಂತಿರುವ ಇವರನ್ನೆಲ್ಲ ಒಮ್ಮೆ ಚೆನ್ನಾಗಿ ನೋಡಿದ ಮೇಲೆ ನಾನು ಸಹ ಯಾರು ಯಾರೊಂದಿಗೆ ಯುದ್ಧ ಮಾಡಬೇಕು ಎಂದು ನಿರ್ಧರಿಸಲಾದೀತು. ಯೋತ್ಸ್ಯಮಾನ ವೇಕ್ಷೇಹಂ ಯೇತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ ಯುದ್ಧೇ ಪ್ರಿಯಚಿಕೀರ್ಷವಃ. ದುರ್ಬುದ್ಧಿಯುಳ್ಳ ಈ ದುರ್ಯೋಧನನಿಗೆ ಯುದ್ಧದಲ್ಲಿ ಒಳಿತಾಗಲೆಂದು ಯಾವ ಯಾವ ರಾಜರು ಈ ಸೈನ್ಯದಲ್ಲಿ ಸೇರಿರುವರೋ ಅವರನ್ನೆಲ್ಲ ಒಮ್ಮೆ ನಾನು ವೀಕ್ಷಿಸಬೇಕು. ಆದ್ದರಿಂದ ನಿಲ್ಲಿಸು ಮೋಹಗ್ರಸ್ತ ದುರ್ಯೋಧನ. ಮೋಹ ವಿಕಾರದಿಂದೊಡಗೂಡಿದ ಪ್ರಕೃತಿಯುಳ್ಳ ಜನರಿಗೆ ಒಳಿತುಂಟು ಮಾಡಬೇಕೆಂದು ಇಲ್ಲಿ ಬಂದು ಸೇರಿರುವ ರಾಜರನ್ನೆಲ್ಲ ನಾನೊಮ್ಮೆ ನೋಡಬೇಕಾಗಿದೆ. ಸಂಜಯ ಉವಾಚ. ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾಂ ಸಮವೇತಾನ್ ಕುರು ನಿತಿ. ಸಂಜಯನು ಹೇಳುವನು, ನಿದ್ರಾಜಯಿಯಾದ ಅರ್ಜುನ ನುಡಿದ ಈ ಮಾತುಗಳನ್ನು ಕೇಳಿ ಹೃದಯದ ಸಮಸ್ತವನ್ನು ತಿಳಿದಿರುವ ಋಷಿಕೇಶನಾದ ಶ್ರೀಕೃಷ್ಣನು ಎರಡು ಸೈನ್ಯಗಳ ನಡುವೆ ಭೀಷ್ಮ, ದ್ರೋಣ ಮತ್ತು ಮಹೀಕ್ಷಿತಾಂ ಶರೀರ ರೂಪಿಯಾದ ಭೂಮಿಯ ಮೇಲೆ ಅಧಿಕಾರವನ್ನು ಸ್ಥಾಪಿಸಿಕೊಂಡಿರುವ ಎಲ್ಲ ರಾಜರುಗಳ ಮಧ್ಯೆ ಉತ್ತಮವಾದ ರಥವನ್ನು ತಂದು ನಿಲ್ಲಿಸಿ, ಪಾರ್ಥ, ಏಕತ್ರಿತರಾಗಿ ನಿಂತಿರುವ ಈ ಕೌರವರನ್ನೆಲ್ಲ ಸರಿಯಾಗಿ ನೋಡು ಎಂದನು. ಇಲ್ಲಿ ಉತ್ತಮ ರಥವೆಂದರೆ ಚಿನ್ನ ಬೆಳ್ಳಿಯ ರಥವೆಂದಲ್ಲ. ಉತ್ತಮವೆಂಬುದರ ಪರಿಭಾಷೆ ನಶ್ವರತೆಗೆ ಪ್ರತಿಯಾಗಿ ಯಾವುದು ಅನುಕೂಲವಾಗಿದೆಯೋ ಅಥವಾ ಪ್ರತಿಕೂಲವಾಗಿದೆಯೋ ಅದಕ್ಕೆ ತಕ್ಕಂತೆ. ಈ ಪರಿಭಾಷೆ ಅಪೂರ್ಣವಾದುದು. ಯಾವುದು ನಮ್ಮ ಆತ್ಮ, ನಮ್ಮ ಸ್ವರೂಪಕ್ಕೆ ಎಂದೆಂದೂ ಬೆಂಬಲ ನೀಡುವುದೋ ಅದೇ ಉತ್ತಮ. ಅದರ ಹಿಂದೆ ಅನುತ್ತಮ ಅಂದರೆ ಕೊಳಕಿನ ಲೇಷವಿರದು.
तत्रा पश्यत् स्थितान् पार्थः पित्रे नथ पितामहा आचार्यान् मातुलान् भ्रातृन् पुत्रान् पौत्रान् सखींस्तथा श्वशुरान् सुहृदश्चैव सेनयोरुभयोरपि. ನಂತರ ಇಟ್ಟ ಗುರಿಯನ್ನು ತಪ್ಪದ ಪಾರ್ಥಿವ ಶರೀರವನ್ನೇ ರಥವನ್ನಾಗಿ ಮಾಡಿಸಿಕೊಂಡಿರುವ ಪಾರ್ಥನು ಆ ಎರಡೂ ಸೈನ್ಯದಲ್ಲಿ ನೆರೆದಿರುವ ಪಿತೃರು ಪಿತಾಮಹರು ಆಚಾರ್ಯರು ಮಾವಂದಿರು ಅಣ್ಣ ತಮ್ಮಂದಿರು ಪೌತ್ರರು ಮಿತ್ರರು ಶ್ವಶುರರು ಸಹೃದಯರು ಇವರನ್ನೆಲ್ಲ ಕಂಡರು. ಎರಡೂ ಸೈನ್ಯಗಳಲ್ಲೂ ಅರ್ಜುನನಿಗೆ ತನ್ನ ಬಂಧು ಬಳಗ ನೆಂಟರಿಷ್ಟರು ಮಾವ ಅಳಿಯ ಅಣ್ಣ ತಮ್ಮ ಗುರು ಆಚಾರ್ಯ ಹೀಗೆ ಎಲ್ಲರೂ ತನ್ನವರೇ. ಮಹಾಭಾರತ ಕಾಲದ ಗಣಿಕೆಯಂತೆ 18 ಅಕ್ಷೋಹಿಣಿ ಎಂದರೆ ಸುಮಾರು 40 ಲಕ್ಷವಾಗುವುದು. ಈಗ ಪ್ರಚಾರದಲ್ಲಿರುವ ಅಂಕಿ ಅಂಶಗಳಂತೆ 18 ಅಕ್ಷೋಹಿಣಿ ಎಂದರೆ 6.5 ಅರ್ಬುದ ಅಂದರೆ ಇಂದಿನ ಪ್ರಪಂಚದ ಜನಸಂಖ್ಯೆಯಷ್ಟು. ಇಷ್ಟೊಂದು ಜನಸಂಖ್ಯೆಗೆ ಪ್ರಪಂಚದಲ್ಲಿ ಈಗಾಗಲೇ ಅನ್ನ ಬಟ್ಟೆ ವಸತಿಗಳನ್ನೊದಗಿಸುವುದು ಬೃಹತ್ ಸಮಸ್ಯೆಯಾಗಿದೆ. ಇದೇ ಇಷ್ಟೊಂದು ಜನಸಮೂಹ ಕೇವಲ ಅರ್ಜುನನ 3-4 ಪರಿವಾರಗಳಲ್ಲಿತ್ತೆಂದರೆ ಅದನ್ನು ನಂಬಲಾದೀತೇ? ಆದ್ದರಿಂದ ಇದು ಹೃದಯ ಶಕ್ತಿಗೆ ಸಂಬಂಧಿಸಿದ ಚಿತ್ರಣ. तान् समीक्ष्य स कौन्तेयः सर्वान् बन्धूनवस्थितान् कृपया परयाविष्टो विशीदन्निदमब्रवीत्. ಈ ರೀತಿ ಅಲ್ಲಿ ನೆರೆದಿರುವ ತನ್ನ ಬಂಧು ಬಾಂಧವರನ್ನು ಕಂಡು ಅರ್ಜುನನ ಹೃದಯ ಕರಗಿ ನೀರಾಯಿತು. ಉಕ್ಕಿ ಬರುವ ಕರುಣೆಯಿಂದ ಕುಂತಿಪುತ್ರನಾದ ಅರ್ಜುನನು ಶೋಕಾವಿಷ್ಟನಾಗಿ ನುಡಿದನು. ಅರ್ಜುನನು ಶೋಕಿಸತೊಡಗಿದನು, ಏಕೆಂದರೆ ಎದುರಿಗೆ ನೆರೆದಿರುವವರೆಲ್ಲ ನೆಂಟರು ಇಷ್ಟರು, ತನ್ನವರು. ಅವನೆಂದನು ಅರ್ಜುನ ಉವಾಚ. दृष्ट्वेमं स्वजनं कृष्ण युयुत्सुं समुपस्थितं सीदन्ति मम गात्राणि मुखं च परिशुष्यति वेपथुश्च शरीरे मे रोमहर्षश्च जायते. ಎಲೈ ಕೃಷ್ಣನೇ, ಯುದ್ಧವಾಡಬೇಕೆಂದು ಇಲ್ಲಿ ನೆರೆದಿರುವ ನನ್ನ ಸ್ವಜನರನ್ನು ಕಂಡು ನನ್ನ ಅಂಗಾಂಗಗಳೆಲ್ಲವೂ ಸಡಿಲಗೊಳ್ಳುತ್ತಿದೆ, ಬಾಯಿ ಒಣಗುತ್ತಿದೆ, ಮೈಯಲ್ಲಿ ನಡುಕ ಉಂಟಾಗುತ್ತದೆ, ನಡುಕದಿಂದ ಮೈ ನವಿರೇಳುತ್ತಿದೆ. ಇಷ್ಟೇ ಅಲ್ಲ, ಗಾಂಡೀವಂ ಸ್ರಂಸತೆ ಹಸ್ತಾ ತ್ವಕ್ಚೈವ ಪರಿದಯ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವಚ ಮೇ ಮನಃ. ಗಾಂಡೀವ ಧನಸ್ಸು ಕೈಯಿಂದ ಜಾರಿ ಬಿದ್ದು ಹೋಗುತ್ತಿದೆ, ಚರ್ಮವೆಲ್ಲ ಹೊತ್ತಿ ಉರಿಯುತ್ತಿರುವಂತೆನಿಸುತ್ತಿದೆ. ಅರ್ಜುನನಿಗೆ ಜ್ವರ ಹಿಡಿದಂತಾಗಿದೆ. ಇದೆಂತಹ ಯುದ್ಧ ಎಂದೆನಿಸಿ ಮೈಯೆಲ್ಲ ಬೇಯುತ್ತಿದೆ. ಯುದ್ಧದಲ್ಲಿ ಬರಿಯ ಸ್ವಜನರೇ? ಅರ್ಜುನನಿಗೆ ಭ್ರಮೆ ಹಿಡಿದಂತಾಗಿದೆ. ಅವನು ಹೇಳುವನು, ನನಗಿಲ್ಲಿ ನಿಲ್ಲಲು ಸಹ ಆಗುತ್ತಿಲ್ಲ, ಮುಂದೆ ಇನ್ನೂ ನೋಡಲು ನನಗೆ ಶಕ್ತಿಯೂ ಉಳಿದಿಲ್ಲ. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ
हत्वा स्वजन माहवे। हे केशव, ಈ ಯುದ್ಧದ ನಿಮಿತ್ತಗಳಂತೂ ನನಗೆ ವಿಪರೀತವಾಗಿ ತೋರುತ್ತಿವೆ. ನಮ್ಮವರನ್ನೇ ಕೊಂದುದರಿಂದ ನನಗೇನೂ ಭಾರಿ ಯಶಸ್ಸು ಸಿಕ್ಕಿಬಿಡುವುದೆಂದು ನನಗೇನೂ ಎನಿಸುತ್ತಿಲ್ಲ. ನಮ್ಮ ಕುಲದವರನ್ನೇ ಕೊಲ್ಲುವುದರಿಂದ ಯಶಸ್ಸು ಹೇಗೆ ತಾನೇ ಲಭಿಸಿತು? न कांक्षे विजयं कृष्ण न च राज्यं सुखानि च किन्नो राज्येन गोविन्द किं भोगैर्जीवितेन वा। ननगाव विजयवू बेड, राज्यवू बेड, सुखवू बेड. ಈ ರಾಜ್ಯವನ್ನು ಕಟ್ಟಿಕೊಂಡು ಆಗಬೇಕಾದುದು ಏನಿದೆ? ಎಲೈ ಗೋವಿಂದ, ಈ ರಾಜ್ಯ ಭೋಗಗಳಿಂದ ಏನಾಗಬೇಕಾಗಿದೆ? ಕಡೆಗೆ ಈ ಜೀವನದಿಂದಲಾದರೂ ಏನಾಗಬೇಕು? ಏಕೆಂದರೆ ಯೇಷಾಮರ್ಥೇ ಕಾಂಕ್ಷಿತನ್ನು ರಾಜ್ಯಂ ಭೋಗಾ ಸುಖಾನಿ ಚ ತೈಮೇವ ಸ್ಥಿತಾ ಯುದ್ಧೇ ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ. ಯಾರಿಗಾಗಿ ನಾವು ಈ ರಾಜ್ಯವನ್ನು, ಭೋಗವನ್ನು, ಧನವನ್ನು ಅಪೇಕ್ಷಿಸುವೆವೋ ಅವರೇ ಯುದ್ಧ ಕ್ಷೇತ್ರದಲ್ಲಿ ಜೀವದಾಸೆಯನ್ನು ತೊರೆದು ನಿಂತಿರುವರು. ಈ ಪರಿವಾರಕ್ಕೋಸ್ಕರವಾಗಿ ರಾಜ್ಯವನ್ನು ಅಪೇಕ್ಷಿಸಿದೆವು. ಈ ನೆಂಟರಿಷ್ಟರು ಸ್ವಜನರೊಂದಿಗೆ ಸುಖ ಸಮೃದ್ಧಿಯಿಂದ ಇರೋಣವೆಂದು ರಾಜ್ಯ ಸುಖವನ್ನು ಬಯಸಿದ್ದೆ. ಆದರೆ ಇವರೇ ಇಲ್ಲವಾಗುವುದರೆಂದ ಮೇಲೆ ನನಗೇಕೆ ರಾಜ್ಯ, ನನಗೇಕೆ ಸುಖ? ಅದಾವುದೂ ಬೇಡ. ಈ ನೆಂಟರಿಷ್ಟರಿಗೆ ಹೊರತಾಗಿ ನನಗೆ ಇದಾವ ಸುಖವೂ ಬೇಡ. ನೆಂಟರಿಷ್ಟರಿರುವರೆಗೆ ಮಾತ್ರ ವಾಸನೆಗಳು ತುಂಬಿರುವುವು. ಒಂದು ಜೋಪಡಿಯಲ್ಲಿರುವವನು ಸಹ ತನ್ನ ಬಂಧು ಬಾಂಧವರನ್ನು, ಇಷ್ಟ ಮಿತ್ರರನ್ನು ಕೊಂದು ಇಡೀ ಪ್ರಪಂಚದ ಭೋಗೈಶ್ವರ್ಯಗಳು ಲಭಿಸುವುದಾದರೂ ಬೇಡವೆನ್ನುವನು. ಅರ್ಜುನನು ಹೇಳುವುದೇನೆಂದರೆ, ನನಗೆ ಗೆಲುವು ಬೇಡವೆಂದಲ್ಲ, ಭೋಗಭಾಗ್ಯಗಳು ಬೇಡವೆಂದಲ್ಲ. ಬೇಕು, ಆದರೆ ಯಾರಿಗಾಗಿ ಇವೆಲ್ಲ ಬೇಕೋ ಅವರೇ ಇಲ್ಲವಾಗುವುದಾದರೆ ಆ ಭೋಗಭಾಗ್ಯಗಳೇಕೆ? ಏನು ಪ್ರಯೋಜನ? ಈ ಯುದ್ಧದಲ್ಲಿ ಅದು ಯಾರ್ಯಾರನ್ನು ಕೊಲ್ಲಬೇಕಾಗಿದೆ? ಆಚಾರ್ಯಾಃ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾಃ ಶ್ವಶುರಾಃ ಪೌತ್ರಾಃ ಶಾಲಾಃ ಸಂಬಂಧಿನಸ್ತಥಾ. ಈ ಯುದ್ಧದಲ್ಲಿ ದೊಡ್ಡಪ್ಪ, ಚಿಕ್ಕಪ್ಪ, ಮಕ್ಕಳು, ಮೊಮ್ಮಕ್ಕಳು, ಅಜ್ಜಂದಿರು, ಮಾವಂದಿರು, ಭಾವ ಮೈದುನರು ತೀರ ಹತ್ತಿರದ ಸಂಬಂಧದವರು, ಇವರನ್ನೆಲ್ಲ ಕೊಲ್ಲಬೇಕು? ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿನ್ನು ಮಹೀಕೃತೆ. ನನ್ನನ್ನು ಕೊಂದರೂ ಸರಿ, ನಾನು ಇವರನ್ನು ಕೊಲ್ಲ ಬಯಸುವುದಿಲ್ಲ. ಇಡೀ ಭೂಮಂಡಲದ ರಾಜ್ಯವು ದೊರೆಯುವುದಾದರೂ ನಾನಿವರನ್ನು ಕೊಲ್ಲಲಾರೆ. ಇನ್ನು ಈ ಭೂಮಿಯ ಬಗ್ಗೆ ಹೇಳಬೇಕಾದುದು ಏನಿದೆ? 18 ಅಕ್ಷಯಿಣಿ ಸೈನ್ಯದಲ್ಲಿ ಅರ್ಜುನನಿಗೆ ಎಲ್ಲೆಲ್ಲೂ ಕಂಡುಬಂದುದು ಆತನ ಪರಿವಾರವೇ. ಇಷ್ಟೊಂದು ಬೃಹತ್ ಸ್ವಜನ ಪರಿವಾರವೆಂಬುದು ವಾಸ್ತವವಾಗಿ ಏನು? ವಸ್ತುತಃ ಅನುರಾಗವೇ ಅರ್ಜುನ. ಭಜನೆಯ ಪ್ರಾರಂಭದಲ್ಲಿ ಪ್ರತಿಯೋರ್ವ ಅನುರಾಗಿಯ ಮುಂದೆ ಇದೇ ಸಮಸ್ಯೆ ಎದುರಾಗುವುದು. ಎಲ್ಲರಿಗೂ ಭಜನೆ ಬೇಕು, ಆ ಅನುರಾಗವನ್ನು ಪಡೆಯಬೇಕು ಎಂದು ಎಲ್ಲರೂ ಬಯಸುವರು.
ಆದರೆ ಓರ್ವ ಅನುಭವಿಯಾದ ಗುರುವಿನ ಆರೈಕೆಯಲ್ಲಿ ಅನುರಾಗಿಯಾದವನು ತಾನು ಯಾವ ಕ್ಷೇತ್ರಜ್ಞರ ಸಂಘರ್ಷವನ್ನು ಅರ್ಥ ಮಾಡಿಕೊಳ್ಳುವನೋ ಹಾಗೂ ತಾನು ಯಾರು ಯಾರೊಂದಿಗೆ ಕಾದಾಡಬೇಕು ಎಂಬುದನ್ನು ತಿಳಿಯುವನೋ ಆ ಕೂಡಲೇ ಅವನು ಹತಾಶನಾಗುವನು. ಅವನು ಬಯಸುವುದೇನೆಂದರೆ ತನ್ನ ತಂದೆಯ ಪರಿವಾರ, ಮಾವನ ಪರಿವಾರ, ಇಷ್ಟ ಮಿತ್ರರ, ಬಂಧು ಬಳಗದವರ ಪರಿವಾರ ಇವರೆಲ್ಲರೂ ಸುಖವಾಗಿದ್ದು ತಾನು ಇವರೆಲ್ಲರ ಸುಖದ ವ್ಯವಸ್ಥೆಯನ್ನು ಮಾಡಿದ ನಂತರ ತಾನೂ ಸ್ವತಃ ಕೂಡ ಪರಮಾತ್ಮನ ಸ್ವರೂಪವನ್ನು ಪಡೆದರೆ ಆಗ ತಾನು ಕೃತಾರ್ಥ ಎಂದು. ಆದರೆ ಪರಮಾತ್ಮನ ಆರಾಧನೆಯಲ್ಲಿ ಮುಂದಾಗಲು ಪರಿವಾರವನ್ನು ಪರಿತ್ಯಜಿಸಬೇಕಾಗುವುದು, ಈ ನೆಂಟ ಶಿಷ್ಟರೆಂಬ ಮೋಹವನ್ನು ಕಡಿದು ಹಾಕಬೇಕಾಗುವುದು ಎಂಬುದು ಅರ್ಥವಾದಾಗ ಆತನು ಅತ್ಯಧೀರನಾಗುವನು. ಪೂಜ್ಯ ಮಹಾಸ್ವಾಮಿಗಳು ಹೇಳುತ್ತಿದ್ದರು, ಸಾಯುವುದು ಸಾಧುವಾಗುವುದು ಇವೆರಡೂ ಒಂದೇ ಸಾಧುವಿನ ಪಾಲಿಗೆ. ಸೃಷ್ಟಿಯಲ್ಲಿ ಬೇರೋರ್ವನು ಜೀವಂತನಾಗಿದ್ದರೂ ಮನೆಯವರು ಎನ್ನುವಂತವರಾರೂ ಇರುವುದಿಲ್ಲ. ಯಾರಾದರೂ ಇರುವರೆಂದರೆ ಸಾಕು, ಆತನಿಗೆ ಸಾಂಸಾರಿಕ ಆಕರ್ಷಣೆ ಇದೆಯೆಂದೇ ಅರ್ಥ. ಅಂದ ಮೇಲೆ ಮೋಹವೆಂಬುದು ಹೋಗಲಿಲ್ಲ. ಎಲ್ಲಿಯವರೆಗೆ ಆಕರ್ಷಣೆ ಎಂಬುದು ಹೋಗದೋ ಅಲ್ಲಿಯವರೆಗೆ ಆಕರ್ಷಣೆಯೊಂದಿಗೆ ತನಗಿರುವ ಸಂಬಂಧವನ್ನೂ ಕಳೆದುಕೊಂಡಂತಾಗಲಿಲ್ಲ. ಮೋಹ ಉಳಿಯಿತು, ಅದನ್ನು ಗೆದ್ದಾಗ ಮಾತ್ರ ವಿಜಯ. ಈ ಸಂಬಂಧಗಳ ವಿಸ್ತರಣೆಯೇ ಜಗತ್ತು. ಇಲ್ಲವಾದರೆ ಜಗತ್ತಿನಲ್ಲಿ ತನ್ನದಾಗಿರುವುದಾದರೂ ಏನು? ತುಲಸಿದಾಸ್ ಕಹ ಚಿದ್ವಿಲಾಸ್ ಜಗ ಭೂಜತ್ ಭೂಜತ್ ಭೂಜಯ್. ಮನಸ್ಸಿನ ಹರವೇ ಜಗತ್ತು. ಯೋಗೇಶ್ವರನಾದ ಕೃಷ್ಣನು ಸಹ ಮನಸ್ಸಿನ ಹರವನ್ನೇ ಜಗತ್ತು ಎಂದಿರುವನು. ಈ ಪ್ರಭಾವವನ್ನು ಯಾವಾತನು ಮೆಟ್ಟಿ ನಿಲ್ಲುವನೋ ಆತನು ಚರಾಚರ ಜಗತ್ತಿನ ಮೇಲೆ ವಿಜಯವನ್ನು ಸ್ಥಾಪಿಸಿದಂತೆ. ಇಹೈವ ತೈಡ್ಯತಃ ಸರ್ಗೋಯೇಷಾಂ ಸಾಮೇ ಸ್ಥಿತಂ ಮನಃ. ಅರ್ಜುನನೋರ್ವನೇ ಅಧೀರ ಎಂದು ತಿಳಿಯಬೇಡಿ. ಅನುರಾಗವೆಂಬುದು ಎಲ್ಲರ ಹೃದಯದಲ್ಲೂ ಇದೆ. ಪ್ರತಿ ಅನುರಾಗಿಯೂ ಅಧೀರನಾಗುವನು. ಅವನಿಗೆ ತನ್ನ ಬಂಧು ಬಳಗದ ನೆನಪಾಗತೊಡಗುವುದು. ಮೊದಲು ಅವನೆಣಿಸಿದ್ದೇನೆಂದರೆ ಭಜನೆಯಿಂದ ಲಾಭವಿದೆ, ಇವರೆಲ್ಲರೂ ಸುಖವಾಗಿರುವರು, ಇವರೊಂದಿಗಿದ್ದು ತಾನೂ ಸಹ ಸುಖವಾಗಿರಬಹುದು ಎಂದು. ಇವರು ಜೊತೆಗೇ ಇಲ್ಲ ಎಂದ ಮೇಲೆ ಸುಖವನ್ನು ಕಟ್ಟಿಕೊಂಡು ಮಾಡುವುದೇನಿದೆ? ಅರ್ಜುನನ ದೃಷ್ಟಿ ರಾಜ್ಯಭೋಗಕ್ಕಷ್ಟೇ ಸೀಮಿತವಾಗಿತ್ತು. ಮೂರು ಲೋಕದ ಒಡೆತನವೇ ಸುಖದ ಪರಾಕಾಷ್ಠೆ ಎಂಬುದು ಆತನ ಎಣಿಕೆ. ಇದರಿಂದ ಮುಂದಕ್ಕೂ ಒಂದಾನೊಂದು ಸತ್ಯವಿದೆ ಎಂಬ ತಿಳುವಳಿಕೆ ಆತನಿಗಿನ್ನೂ ಇಲ್ಲ. ನಿಹತ್ಯಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾಜ್ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನ. ಎಲೆ ಜನಾರ್ದನ, ಧೃತರಾಷ್ಟ್ರ ಮಕ್ಕಳನ್ನೇ ಆಗಲಿ ಕೊಲ್ಲುವುದರಿಂದ ನಮಗೇನು ತಾನೇ ಸಂತೋಷ ಉಂಟಾದೀತು? ಧೃತರಾಷ್ಟ್ರ ಎಂದರೆ ಇಲ್ಲಿ ದೃಷ್ಟತೆಯ ರಾಜ್ಯ ಎಂದು. ಆತನಿಂದ ಹುಟ್ಟಿದಂತಹ ಮೋಹ ರೂಪಿಯಾದ ದುರ್ಯೋಧನ ಮೊದಲಾದವರನ್ನು ಕೊಂದು ತಾನೇ ತಮಗೇನು ಸಂತೋಷ ಉಂಟಾದೀತು? ಈ ಆತ ತಾಯಿಗಳನ್ನು ಕೊಂದುದರಿಂದ ನಮಗೆ ಪಾಪವೇ ಕೈಹತ್ತುವುದು. ಯಾವಾತನು ಹೊಟ್ಟೆಪಾಡಿಗಾಗಿ ತುಚ್ಛವಾದ ಲಾಭವನ್ನು ಬಯಸಿ ಅನ್ಯಾಯದ ಮಾರ್ಗವನ್ನು ಹಿಡಿಯುವನೋ ಅವನೇ ಆತ ತಾಯಿ. ಅಧ್ಯಾತ್ಮ ಮಾರ್ಗದಲ್ಲಿ ಅಡ್ಡಿ ಅಡಚಣೆಯನ್ನು ತಂದೊಡ್ಡುವವನು, ಆತ್ಮ ಸಾಕ್ಷಾತ್ಕಾರದಲ್ಲಿ ಅಡ್ಡಿಯುಂಟು ಮಾಡುವ ಕಾಮ, ಕ್ರೋಧ, ಲೋಭ, ಮೋಹ ಮುಂತಾದ ಅರಿವರ್ಗವೇ ಆತ ತಾಯಿ. ಭಾರತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಆದ್ದರಿಂದ ಎಲೆ ಮಾಧವ, ನಮ್ಮ ಬಂಧುಗಳಾದ ಈ ಧಾರ್ತರಾಷ್ಟ್ರರನ್ನು ನಾವು ಕೊಲ್ಲಬಾರದು. ಸ್ವಬಾಂಧವರೆಂದರೇನು? ಅವರೆಲ್ಲರೂ ಶತ್ರುಗಳೇ ತಾನೆ. ವಸ್ತುತಃ
ಶರೀರದ ಸಂಬಂಧಗಳು ಅಜ್ಞಾನದಿಂದ ಜನಿಸುವು. ಈತ ಮಾತುಲ, ಈತ ಅತ್ತೆ ಮಾವ, ಮತ್ತೀತ ಬಂಧು ಸ್ವಜನ ಸಮುದಾಯ, ಇವೆಲ್ಲ ಅಜ್ಞಾನವೇ ತಾನೆ? ಶರೀರವೇ ನಶ್ವರವೆಂದ ಮೇಲೆ ಅದು ಮಾಡಿಕೊಂಡ ನಂಟಿಗೆ ಬೆಲೆಯೇನು? ಮೋಹವೆಂಬುದಿದೆ, ಅದು ಇರುವವರಿಗೆ ಮಾತ್ರ ಸಂಬಂಧ. ನಮ್ಮ ಪರಿವಾರವಿದೆ, ಪ್ರಪಂಚವೆಲ್ಲ ಇದೆ, ಮೋಹವೇ ಇಲ್ಲವಾದರೆ ಅದೊಂದೂ ಇಲ್ಲ. ಆದ್ದರಿಂದ ಶತ್ರುಗಳಾಗಿರುವವರು ಸಹ ಅರ್ಜುನನಿಗೆ ಸ್ವಜನರಂತೆ ಕಂಡುಬಂದರು. ಅವನು ಹೇಳುವನು, ನಮ್ಮ ಕುಟುಂಬ ವರ್ಗವನ್ನೇ ಕೊಂದು ನಾವು ಹೇಗೆ ತಾನೇ ಸಂತೋಷಿಸಬಲ್ಲೆವು? ಅಜ್ಞಾನ ಮೋಹವೆಂಬುದು ಇಲ್ಲವಾದರೆ ಕುಟುಂಬದ ಅಸ್ತಿತ್ವವೇ ಇರಲಾರದು. ಈ ಅಜ್ಞಾನವು ಜ್ಞಾನಕ್ಕೆ ಪ್ರೇರಕ ಹೌದು. ಭರ್ತೃಹರಿ, ತುಳಸಿ ಮುಂತಾದ ಮಹಾಪುರುಷರಿಗೆ ಪ್ರೇರಣೆ ಪತ್ನಿಯಿಂದಲೇ. ಮತ್ತೋರ್ವ ಮಲತಾಯಿಯ ವ್ಯವಹಾರದಿಂದ ನೊಂದು ವೈರಾಗ್ಯದ ಹಾದಿಯನ್ನು ಹಿಡಿದನು. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಲೋಭದಿಂದ ಗಾಸಿಕೊಂಡ ಮನವುಳ್ಳ ಇವರು ಕುಲಕ್ಷಯವಾಗುವ ದೋಷವನ್ನು, ಮಿತ್ರದ್ರೋಹವಾಗುವ ಪಾಪವನ್ನು ಅರ್ಥ ಮಾಡಿಕೊಳ್ಳಲಾರರು. ಇದು ಅವರ ಕೊರತೆ. ಆದರೂ ಕಥಂ ನ ಗೇಯಮಸ್ಮಾಭಿ ಪಾಪಾದಸ್ಮಾನ್ ನಿವರ್ತಿತು ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಎಲೆ ಜನಾರ್ದನ, ಕುಲನಾಶದಿಂದ ಉದ್ಭವಿಸುವ ದೋಷಗಳನ್ನು ತಿಳಿದಿರುವಂತಹ ನಾವು ಈ ಪಾಪದಿಂದ ದೂರವಾಗಿರಲು ಏಕೆ ವಿವೇಚಿಸಬಾರದು? ನಾನೋರ್ವನೇ ಪಾಪವನ್ನು ಮಾಡುತ್ತಿರುವೆನೆಂದಲ್ಲ, ನೀನೂ ಸಹ ಇದೇ ತಪ್ಪನ್ನು ಮಾಡ ಹೊರಟಿರುವೆ. ಹೀಗೆ ಶ್ರೀಕೃಷ್ಣನ ಮೇಲೆ ಆಪಾದನೆ. ತಿಳುವಳಿಕೆಯಲ್ಲಿ ತಾನು ಶ್ರೀಕೃಷ್ಣನಿಗಿಂತ ಕಡಿಮೆ ಎಂಬ ಅರಿವೇ ಆತನಿಗಿದ್ದಂತಿಲ್ಲ. ಪ್ರತಿಯೋರ್ವ ಸಾಧಕನು ಸದ್ಗುರುವಿನ ಬಳಿ ಹೋಗಿ ಹೀಗೆಯೇ ತರ್ಕವಾಡುವನು, ತನ್ನನ್ನು ಜ್ಞಾನಿಯೆಂದೇ ಭಾವಿಸಿರುವನು. ಅರ್ಜುನನು ಸಹ ಇದನ್ನೇ ಹೇಳುವನು, ಇವರು ತಿಳಿಯದವರು, ಆದರೆ ನಾನು ಮತ್ತು ನೀನು ಹಾಗಲ್ಲ. ಕುಲನಾಶದಿಂದಂಟಾಗುವ ದೋಷಗಳ ಬಗ್ಗೆ ನಾವು ವಿಚಾರ ಮಾಡಲೇಬೇಕಲ್ಲವೇ? ಕುಲನಾಶದಿಂದಂಟಾಗುವ ದೋಷವೇನು? ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಕುಲನಾಶದಿಂದ ಸನಾತನವಾದ ಕುಲಧರ್ಮಗಳು ನಶಿಸಿ ಹೋಗುವು. ಅರ್ಜುನನು ಕುಲಧರ್ಮ ಕುಲಾಚಾರಗಳನ್ನೇ ಸನಾತನ ಧರ್ಮವೆಂದು ಬಗೆದಿರುವನು. ಧರ್ಮವು ನಾಶವಾದರೆ ಸಂಪೂರ್ಣ ಫಲಕ್ಕೆ ಪಾಪವು ತಟ್ಟುವುದು. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲ ಸ್ತ್ರೀಯ ಸ್ತ್ರೀಷು ದುಷ್ಟಾಸು ಆರ್ಷ್ಣೀಯ ಜಾಯತೆ ವರ್ಣ ಸಂಕರ. ಅಧರ್ಮವು ಹೆಚ್ಚುವುದರಿಂದ ಕುಲಸ್ತ್ರೀಯರು ಕೆಡುವರು. ಎಲೈ ವಾರ್ಷ್ಣೇಯನೇ, ಸ್ತ್ರೀಯರು ಕೆಟ್ಟರೆ ವರ್ಣಸಂಕರ ಉಂಟಾಗುವುದು. ಅರ್ಜುನನ ಭಾವನೆ ಏನೆಂದರೆ ಕುಲಸ್ತ್ರೀಯರು ಕೆಡುವುದರಿಂದ ವರ್ಣಸಂಕರ ಉಂಟಾಗುವುದು ಎಂದು. ಆದರೆ ಶ್ರೀಕೃಷ್ಣನು ಈ ಮಾತನ್ನು ಖಂಡಿಸುತ್ತಾ ಮುಂದೆ ಹೇಳುವನು, ನನ್ನ ಅಥವಾ ಸ್ವಸ್ವರೂಪದ ಆರಾಧನಾ ಕ್ರಮದಲ್ಲಿ ಭ್ರಮೆಯನ್ನು ತಂದುಕೊಳ್ಳುವುದೇ ವರ್ಣಸಂಕರ. ವರ್ಣಸಂಕರದಿಂದ ಯಾವ ದೋಷಗಳು ಉದ್ಭವಿಸುವು ಎಂಬುದರ ಮೇಲೆ ಅರ್ಜುನನು ಬೆಳಕು ಚೆಲ್ಲುವನು. ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ಯೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ.
ಸಂಕರವೆಂಬುದು ಕುಲಘಾತಕರಿಗೂ ಕುಲಕ್ಕೂ ನರಕಕ್ಕೇ ಕಾರಣವಾಗುವುದು. ಇದರಿಂದ ಪಿತೃಗಳು ಲುಪ್ತ ಪಿಂಡೋದಕರಾಗಿ ನರಕದಲ್ಲಿ ಬಿದ್ದು ಹೋಗುವರು. ಅವರ ವರ್ತಮಾನವೂ ನಷ್ಟವಾಗುವುದು. ಅತೀತವೂ ಪಿತೃಗಳ ಪತನದಿಂದ ಹಾಳಾಗುವುದು. ಭಾವಿ ಸಂತತಿಯೂ ಭ್ರಷ್ಟವಾಗುವುದು. ಇಷ್ಟೇ ಅಲ್ಲ, ದೋಷೈರೇತೈಃ ಕುಲಘ್ನಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ವರ್ಷಸಂಕರವನ್ನುಂಟು ಮಾಡುವ ದೋಷಗಳಿಂದ ಕುಲಘಾತಕರ ಮತ್ತು ಕುಲದ ಸನಾತನ ಧರ್ಮಗಳು, ಜಾತಿ ಧರ್ಮಗಳು ನಷ್ಟ ಭ್ರಷ್ಟವಾಗುವು. ಅರ್ಜುನನು ಭಾವಿಸಿದ್ದೇನೆಂದರೆ ಕುಲಧರ್ಮವೇ ಸನಾತನ, ಅದೇ ಶಾಶ್ವತ ಎಂದು. ಆದರೆ ಶ್ರೀಕೃಷ್ಣನು ಈ ಮಾತನ್ನು ಖಂಡಿಸಿ ಆತ್ಮವೊಂದೇ ಸನಾತನವಾದುದು, ಶಾಶ್ವತವಾದುದು ಎಂದು. ವಾಸ್ತವಿಕ ಧರ್ಮವನ್ನರಿಯುವ ಮೊದಲು ಮನುಷ್ಯನು ಧರ್ಮವೆಂಬ ಹೆಸರಿನ ಮೇಲೆ ಒಂದಾನೊಂದು ರೂಢಿಯನ್ನೋ ಸಂಪ್ರದಾಯವನ್ನೇ ಧರ್ಮವೆಂದೆಣಿಸುವನು. ಅದೇ ರೀತಿಯಲ್ಲಿ ಅರ್ಜುನನ ಭಾವನೆಯೂ ಕೂಡ. ಆದರೆ ಶ್ರೀಕೃಷ್ಣನ ಮಾತುಗಳಲ್ಲಿ ಇದೊಂದು ರೂಢಿಯಷ್ಟೇ ಹೊರತು ಬೇರೇನಲ್ಲ. ಉತ್ಸನ್ನ ಕುಲಧರ್ಮಾಣ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯನು ಶುಶ್ರುಮ. ಹೇ ಜನಾರ್ದನ, ನಾಶವಾದ ಕುಲಧರ್ಮಗಳಲ್ಲಿ ಹುಟ್ಟಿದವರು ಅನಂತಕಾಲದವರೆಗೂ ನರಕದಲ್ಲಿ ಬಿದ್ದು ಕೊಳೆಯುವರು ಹೀಗೆಂದು ನಾವು ಬಲ್ಲವರಿಂದ ಕೇಳಿರುವೆವು. ಕುಲಧರ್ಮವೊಂದೇ ಅಲ್ಲ, ಅದರೊಂದಿಗೆ ಶಾಶ್ವತವಾದ ಸನಾತನ ಧರ್ಮವೂ ಹಾಳಾಗುವುದು. ಹೀಗೆ ಧರ್ಮವೇ ಬಿದ್ದು ಹೋದ ಮೇಲೆ ಮನುಷ್ಯರಿಗೆ ನರಕದಲ್ಲಿ ಬಿದ್ದು ಹೋಗುವುದೊಂದೇ ದಾರಿ. ಹೀಗೆಂದು ನಾವು ಕೇಳಿರುವೆವು, ಆದರೆ ನೋಡಿಲ್ಲ. ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾವಯಂ ಯದ್ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತ. ಓಹೋ, ನಾವು ಬುದ್ಧಿವಂತರಾಗಿದ್ದು ಸಹ ಇದೆಂತಹ ಮಹಾಪಾಪವನ್ನು ಮಾಡ ಹೊರಟಿರುವೆವು? ರಾಜ್ಯ ಸುಖಭೋಗಗಳೆಂಬ ಲೋಭಕ್ಕೆ ಮನಗೊಟ್ಟು ಸ್ವಜನರನ್ನೇ ಕೊಲ್ಲ ಹೊರಟಿರುವೆವಲ್ಲ. ಈಗಲೂ ಅರ್ಜುನನಿಗೆ ತಾನಿನ್ನೂ ತಿಳಿಯದವನು ಎಂಬ ಅರಿವಿಲ್ಲ. ಪ್ರಾರಂಭದಲ್ಲಿ ಪ್ರತಿಯೋರ್ವ ಜ್ಞಾನದಲ್ಲಿ ಅಪೂರ್ಣವಾಗಿರುವಾಗ ತನ್ನನ್ನು ತಾನು ಮಹಾಜ್ಞಾನಿಯೆಂದೇ ಭಾವಿಸಿರುವನು. ಆದರೆ ಅಪೂರ್ಣ ಜ್ಞಾನದಿಂದ ಪೂರ್ಣತೆಯ ಕಡೆ ಸರಿಯುತ್ತಾ ಸರಿಯುತ್ತಾ ತಾನು ಮಹಾಮೂರ್ಖನೆನಿಸಿಕೊಳ್ಳುವನು. ಇದೇ ಪರಿಯಾಗಿ ಈಗ ಅರ್ಜುನನು ತನ್ನನ್ನೀಗ ಮಹಾಜ್ಞಾನಿಯೆಂದೇ ಭಾವಿಸಿಕೊಂಡಿರುವನು. ಅವನು ಶ್ರೀಕೃಷ್ಣನಿಗೆ ತಿಳಿಯ ಹೇಳಲು ಪ್ರಯತ್ನಿಸಿರುವುದರಿಂದ ಈ ಪಾಪದಿಂದ ಪರಮ ಕಲ್ಯಾಣವೇನೂ ಆಗದು. ರಾಜ್ಯ ಸುಖಭೋಗಗಳ ಲಾಲಸೆಗೆ ಬಿದ್ದು ನಾವೀಗ ಕುಲನಾಶವನ್ನೇ ಮಾಡುವ ಮಹಾಪಾಪಕ್ಕೆ ಇಳಿಯುತ್ತಿರುವೆವು. ಭಾರೀ ತಪ್ಪು ಮಾಡುತ್ತಿರುವೆವು. ನಾವು ಮಾತ್ರವಲ್ಲ, ನೀನೂ ಮಾಡುತ್ತಿರುವೆ. ಶ್ರೀಕೃಷ್ಣನಿಗೂ ಒಂದು ಧಕ್ಕೆ ಕೊಟ್ಟನು. ಕಡೆಯಲ್ಲಿ ಅರ್ಜುನನು ತನ್ನ ನಿರ್ಣಯವನ್ನು ತಿಳಿಸುವನು. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯೂ ತನ್ಮೇ ಕ್ಷೇಮತರಂ ಭವೇತ್. ಶಸ್ತ್ರರಹಿತನಾಗಿ ಬರಿಗೈಯಲ್ಲಿ ನಿಂತು ಅವರ ಮೇಲೆ ಮುನ್ನುಗ್ಗದೆ ಸುಮ್ಮನಿರುವ ನನ್ನನ್ನು ಶಸ್ತ್ರಾಸ್ತ್ರಗಳನ್ನು ಹಿಡಿದು ನಿಂತಿರುವ ಧೃತರಾಷ್ಟ್ರನ ಮಕ್ಕಳು ಕೊಂದು ಹಾಕುವುದಾದರೆ ಅದೂ ಸಹ ನನಗೆ ಹಿತಕರವೇ ಆದೀತು.
ಅರ್ಜುನ ವಾಸ್ತವವಾಗಿಯೂ ತಿಳಿದವನು. ತಾನೇ ಬಲಿಯಾದರೂ ಚಿಂತೆಯಿಲ್ಲ ಎಂದು ಯುದ್ಧವನ್ನು ತಡೆಗಟ್ಟಿದನಲ್ಲ ಎಂದು ಇತಿಹಾಸವಾದರೂ ತನ್ನನ್ನು ಮುಂದೆ ಕೊಂಡಾಡುವುದು. ಜನರು ತಮ್ಮ ಪ್ರಾಣಗಳನ್ನೇ ಬಲಿಕೊಡುವವರು. ಏಕೆ? ಏನೂ ಅರಿಯದ ಹಸುಳೆಗಳಾದರೂ ಮುಂದೆ ಸುಖವಾಗಿರಲಿ ಎಂದು, ತಮ್ಮ ವಂಶವಾದರೂ ಉಳಿದುಕೊಳ್ಳಲಿ ಎಂದು. ಮನುಷ್ಯನು ವಿದೇಶಕ್ಕೆ ಹೋಗಿ ಅಲ್ಲಿ ವೈಭವಪೂರ್ಣವಾದ ಬಂಗಲೆಯಲ್ಲಿದ್ದರೂ ನಾಲ್ಕಾರು ದಿನಗಳಲ್ಲಿ ಅವನಿಗೆ ತನ್ನ ಹಳೆಯ ಗುಡಿಸಲಿನ ನೆನಪಾಗುವುದು. ಮೋಹವೆಂಬುದು ಅಷ್ಟು ಪ್ರಬಲವಾದುದು. ಆದ್ದರಿಂದ ಅರ್ಜುನನೆನ್ನುವನು, ಯಾವ ಪ್ರತೀಕಾರವನ್ನೂ ಮಾಡದಿರುವ ನನ್ನ ಮೇಲೆ ಕೈಮಾಡಿ ಕೊಂದರೂ ಸರಿಯೇ, ಅದೇ ನನಗೆ ಹಿತ. ಆದ್ದರಿಂದಲೇ ನನಗೆ ಪರಮ ಕಲ್ಯಾಣ. ಏಕೆಂದರೆ ಮುಂದೆ ಮಕ್ಕಳಾದರೂ ಚೆನ್ನಾಗಿ ಇರುವರಷ್ಟೇ. ಸಂಜಯ ವಾಚ. ಏವಮುಕ್ತ್ವಾರ್ಜುನಃ ಸಂಖ್ಯೇ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಗ್ನ ಮಾನಸಃ. ಸಂಜಯನು ಹೇಳುವನು, ಹೀಗೆಂದು ಅರ್ಜುನನು ಶೋಕಾದ್ವಿಗ್ನ ಮನವುಳ್ಳವನಾಗಿ ತನ್ನ ಧನುರ್ಬಾಣಗಳನ್ನು ಕಲೆಚಿಟ್ಟು ರಥದ ಹಿಂಭಾಗಕ್ಕೆ ಹೋಗಿ ಕುಳಿತುಬಿಟ್ಟನು. ಅಂದರೆ ಕ್ಷೇತ್ರ ಕ್ಷೇತ್ರಜ್ಞರ ಸಂಘರ್ಷದಲ್ಲಿ ಭಾಗವಹಿಸಲು ಹಿಂದೆಗೆದು ಕುಳಿತನು. ನಿಷ್ಕರ್ಷೆ: ಗೀತೆ ಎಂಬುದು ಕ್ಷೇತ್ರ ಕ್ಷೇತ್ರಜ್ಞರ ಯುದ್ಧದ ನಿರೂಪಣೆ. ಇದು ಈಶ್ವರೀಯ ವಿಭೂತಿಗಳಿಂದೊಡಗೂಡಿದ ಭಗವತ್ ಸ್ವರೂಪವನ್ನು ತೋರಿಕೊಡುವಂತಹ ಗಾನ. ಈ ಗಾನವು ಯಾವ ಕ್ಷೇತ್ರದಲ್ಲಿ ನಡೆಯುವುದೋ ಆ ಯುದ್ಧ ಕ್ಷೇತ್ರ ಈ ಶರೀರ. ಇದರಲ್ಲಿ ಎರಡು ಪ್ರವೃತ್ತಿಗಳಿವೆ, ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ. ಈ ಸೈನ್ಯಗಳ ಸ್ವರೂಪ ಮತ್ತು ಬಲದ ಆಧಾರವನ್ನು ತಿಳಿಸಲಾಯಿತು. ಶಂಖಧ್ವನಿಯಿಂದ ಅವುಗಳ ಪರಾಕ್ರಮದ ಪರಿಚಯವೂ ಆಯಿತು. ನಂತರ ಯಾವ ಸೇನೆಯೊಂದಿಗೆ ಕಾದಾಡಬೇಕೋ ಆ ಸೈನ್ಯವನ್ನು ಅಡಿಯಿಂದ ಮುಡಿಯವರೆಗೆ ನಿರೀಕ್ಷಿಸಿದ್ದೂ ಆಯಿತು. ಅದರ ಎಣಿಕೆ ಸುಮಾರು 18 ಅಕ್ಷೋಹಿಣಿ ಎಂದು ಹೇಳಲಾಗಿದೆ. ಆದರೆ ವಸ್ತುತಃ ಅದು ಅನಂತ ಪ್ರಕೃತಿಯ ಎರಡು ದೃಷ್ಟಿಕೋನಗಳು. ಒಂದು, ಇಷ್ಟೋನ್ಮುಖಿ ಪ್ರವೃತ್ತಿ ದೈವಿ ಸಂಪತ್ತು. ಎರಡನೆಯದು ಅಸುರಿ ಸಂಪತ್ತು. ಇವೆರಡೂ ಪ್ರಕೃತಿಗಳೇ. ಒಂದು ಇಷ್ಟದ ಕಡೆಗೆ ಪ್ರೇರೇಪಿಸುತ್ತಾ ಪರಮಧರ್ಮ ಪರಮಾತ್ಮನ ಕಡೆಗೆ ಕೊಂಡೊಯ್ಯುತ್ತದೆ. ಮತ್ತೊಂದು ಪ್ರಕೃತಿಯಲ್ಲಿ ವಿಶ್ವಾಸವನ್ನು ಗಳಿಸಿಕೊಡುವುದು. ಮೊದಲು ದೈವೀ ಸಂಪತ್ತನ್ನು ಗಳಿಸಿಕೊಂಡು ಅಸುರಿ ಸಂಪತ್ತನ್ನು ನೀಗಿಸುತ್ತದೆ. ನಂತರ ಶಾಶ್ವತ ಸನಾತನ ಬ್ರಹ್ಮ ವಸ್ತುವಿನ ದಿಗ್ಗರ್ಷನ ಮಾಡಿಸಿ ಅದರಲ್ಲೇ ನೆಲೆಸುವಂತೆ ಮಾಡಿ ದೈವೀ ಸಂಪತ್ತಿನ ಅವಶ್ಯಕತೆಯನ್ನು ಉಳಿಸಿಕೊಡುತ್ತದೆ. ಯುದ್ಧದ ಪರಿಣಾಮವೂ ಹೊರಬೀಳುವುದು. ಯುದ್ಧದಲ್ಲಿ ಅರ್ಜುನನಿಗೆ ತಾನು ಕೊಲ್ಲಬೇಕಾಗಿರುವ ಸೈನ್ಯದಲ್ಲಿ ಬರಿಯ ತನ್ನ ಪರಿವಾರವೇ ಕಾಣಬರುವುದು. ನಮ್ಮ ಸಂಬಂಧವು ಎಲ್ಲಿಯ ತನಕ ಇರುವುದೋ ಅದೇ ಜಗತ್ತು, ಅಷ್ಟೇ ಜಗತ್ತು. ಅನುರಾಗದ ಮೊದಲ ಹಂತದಲ್ಲಿ ಪಾರಿವಾರಿಕ ಸಂಬಂಧವು ಅಡ್ಡಬರುವುದು. ತಾನು ಕಟ್ಟಿಕೊಂಡ ಮಧುರವಾದ ಸಂಬಂಧವು ನಾಮಾವಶೇಷವಾಗಿ ನಿಶೇಷವಾಗುವಷ್ಟು ನುಚ್ಚು ನೂರಾಗಿ ಹೋಗುವುದು ಎಂದು ನೆನೆದೊಡನೆ ಸಾಧಕನು ಬೆಚ್ಚಿ ಬೆದರುವನು. ಸ್ವಜನ ಪ್ರೇಮವನ್ನು ಕಡಿದು ಹಾಕಲು ಅವನಿಗೆ ಕೈ ಹಿಂದೆ ಸರಿಯುವುದು, ಅದು ತನಗೆ ಅಮಂಗಳಕರವೆಂದೆನಿಸುವುದು. ಪ್ರಚಲಿತವಾಗಿರುವ ರೂಢಿಯಲ್ಲಿ ತನ್ನನ್ನು ಉಳಿಸಿಕೊಳ್ಳಲು ಯತ್ನಿಸುವನು ಅರ್ಜುನನಂತೆ. ಅರ್ಜುನನು ಹೇಳುವನು, ಕುಲಧರ್ಮವೇ ಸನಾತನ ಧರ್ಮ. ಈ ಯುದ್ಧದಿಂದ ಸನಾತನ ಧರ್ಮವು ಹಾಳಾಗುವುದು. ಕುಲ ಸ್ತ್ರೀಯರು ಕೆಟ್ಟು ಹೋಗುವರು. ವರ್ಣ ಸಂಕರ ಉಂಟಾಗುವುದು. ಅದು ಕುಲವನ್ನೂ ಕುಲಘಾತಕರನ್ನೂ ಅನಂತ ಕಾಲದವರೆಗೆ ನರಕದ ಕೂಪದಲ್ಲಿ ತಳ್ಳುವುದು. ಅರ್ಜುನನು ತಾನಂದುಕೊಂಡಿರುವ ಪ್ರಕಾರ ತಾನು ಸನಾತನ ಧರ್ಮವನ್ನು ರಕ್ಷಿಸಲು ಕಳವಳಗೊಳ್ಳುತ್ತಿರುವೆನೆಂದು ಭಾವಿಸಿರುವನು. ಕೃಷ್ಣನೊಂದಿಗೆ ಅವನು, ನಾವು ತಿಳಿದೂ ತಿಳಿದು ಈ ಮಹಾಪಾಪವನ್ನು ಮಾಡಬಹುದೇ ಎನ್ನುವನು. ಅಂದರೆ ಶ್ರೀಕೃಷ್ಣನೂ ಈ ಪಾಪವನ್ನು ಮಾಡ ಹೊರಟಿರುವನು ಎಂಬಂತೆ. ಕಟ್ಟ ಕಡೆಗೆ ಆ ಪಾಪದಿಂದ ತಪ್ಪಿಸಿಕೊಳ್ಳಲು ತಾನು ಯುದ್ಧ ಮಾಡುವುದಿಲ್ಲ ಎನ್ನುತ್ತಾ ಹಾರ್ತಭಾವದಿಂದ ರಥದ ಹಿಂಭಾಗಕ್ಕೆ ಹೋಗಿ ಕುಳಿತುಕೊಳ್ಳುವನು. ಅಂದರೆ
ಕ್ಷೇತ್ರ ಕ್ಷೇತ್ರಜ್ಞರ ಸಂಘರ್ಷದಿಂದ ಹಿಂದೆ ಸರಿಯುವನು. ಟೀಕಾಕಾರರು ಈ ಅಧ್ಯಯನವನ್ನು ಅರ್ಜುನ ವಿಷಾದ ಯೋಗ ಎಂದು ಕರೆದಿರುವರು. ಅರ್ಜುನನು ಅನುರಾಗದ ಪ್ರತೀಕ, ಸನಾತನ ಧರ್ಮಕ್ಕಾಗಿ ಕಳವಳಪಡುವ ಅನುರಾಗಿಯ ವಿಷಾದ ಯೋಗಕ್ಕೆ ನಿಮಿತ್ತನಾಗುವನು. ಇದೇ ವಿಷಾದವೇ ಮನುವಿಗೂ ಆಗಿತ್ತು. ಹೃದಯ ಬಹುತ್ ದುಃಖ ಲಾಗ್ ಜನಮು ಗಯವು ಹರಿ ಭಗತಿ ಬಿನು. ಸಂಶಯಕ್ಕೆ ಸಿಲುಕಿದಾಗಲೇ ಮನುಷ್ಯನು ವಿಷಾದಕ್ಕೊಳಗಾಗುವನು. ವರ್ಣಸಂಕರವಾಗಿ ನಾವೆಲ್ಲರೂ ನರಕಭಾಜನರಾಗಬೇಕು ಎಂದು ಆತನಿಗೆ ಸಂದೇಹ. ಆದ್ದರಿಂದ ಸಂಶಯ ವಿಷಾದ ಯೋಗ ಎಂಬ ಸಾಮಾನ್ಯ ನಾಮಕರಣ ಇದಕ್ಕೆ ಉಪಯುಕ್ತವಾಗಿದೆ. ಆದ್ದರಿಂದ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಸಂಶಯ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀಕೃಷ್ಣಾರ್ಜುನ ಸಂವಾದದಲ್ಲಿ ಸಂಶಯ ವಿಷಾದ ಯೋಗವೆಂಬ ಮೊದಲ ಅಧ್ಯಾಯವು ಮುಗಿದುದು. ಇತಿ ಶ್ರೀಮತ್ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೇ ಶ್ರೀಮದ್ಭಗವದ್ಗೀತಾಯಃ ಯಥಾರ್ಥ ಗೀತಾ ಭಾಷ್ಯೇ ಸಂಶಯ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯಃ. ಈ ರೀತಿ ಶ್ರೀಮತ್ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ ಸಂಶಯ ವಿಷಾದ ಯೋಗ ಎಂಬ ಮೊದಲ ಅಧ್ಯಾಯವು ಸಮಾಪ್ತ.